ಸಂಗಾತಿ ಕೂಡ ಮಾಡಿದ್ದಾರೆ. ಕೆ ಸಿ ಕಾರ್ಯಪ್ಪ ಅವರು ಹೇಳ್ತಾ ಇರೋದು, ನನ್ನ ಕ್ರಿಕೆಟ್ ಜೀವನವನ್ನು ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಆಕೆ. ಜೊತೆಗೆ ಆಕೆ ದುಶ್ಚಟಗಳ ದಾಸಿಯಾಗಿದ್ಲು, ಆ ಕಾರಣಕ್ಕಾಗಿ ಬ್ರೇಕಪ್ ಆಗಿದೆ, ಈಗ ನನ್ನನ್ನು ಬೆದರಿಸ್ತಾ ಇದ್ದಾರೆ ಅನ್ನೋದು ಕೆ ಸಿ ಕಾರ್ಯಪ್ಪ ಮಾಡ್ತಾ ಇರುವಂಥ ಆರೋಪ. ಯುವತಿ ಮಾಡ್ತಾ ಇರುವಂಥ ಆರೋಪ. ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ, ಪ್ರೀತಿಸಿ ಮದುವೆಯಾಗ್ತೀನಿ ಅಂತ ಹೇಳಿ ದೈಹಿಕ ಸಂಬಂಧ ಬೆಳೆಸಿ, ನಾನು ಗರ್ಭಿಣಿಯಾದ ನಂತರ ನನ್ನನ್ನು ಅಬಾರ್ಷನ್ ಮಾಡಿಸಿ ನನ್ನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಈ ರೀತಿ ಆರೋಪವನ್ನು ಯುವತಿ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಈ ಬಾರಿ ಮೊದಲ ಕಂಪ್ಲೇಂಟ್ ದಾಖಲಾಗಿರೋದು ಕೆ ಸಿ ಕಾರ್ಯಪ್ಪ ಅವರು. 22ನೇ ತಾರೀಕು ಬಾಗಲಗುಂಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಒಟ್ಟು ಸಾರ ನಾನು ಈಗಾಗಲೇ ಹೇಳಿದೆ, ನನ್ನ ಕ್ರಿಕೆಟ್ ಕರಿಯರ್ನ ಮುಗಿಸ್ತೀನಿ ಅಂತ ಹೇಳಿ ಆ ಯುವತಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಬ್ಲಾ ಬ್ಲಾ, ಇನ್ನು ಪ್ರೀತಿ ಅದು ಇದು ಇದೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಕಡೆ ಯುವತಿ ಅವರು ಕೂಡ ಮರುದಿನ ಆರ್ ಟಿ ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೆ ಸಿ ಕಾರ್ಯಪ್ಪ ಅವರ ವಿರುದ್ಧ ಆರೋಪ ಮಾಡಿದಂಥ ಯುವತಿ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ತೆ, ನಾನು ಮಾತನಾಡೋದು ಕೇಳ್ತಾ ಇದೆಯಾ? ನಿಮ್ಮ ಹೆಸರನ್ನ ನಾನು ಬಳಸಬಹುದಾ? ಸರ್, ಇದೇನು ನನ್ನ ರೀಲ್ಸ್ ಎಲ್ಲ ಹಾಕ್ತಾ ಇದ್ದೀರಾ ನೀವು? ನಿಮ್ಮ ನನ್ನ ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಇಲ್ಲ ಸರ್. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಯುವತಿ ಈಗ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅವರ ಹೆಸರನ್ನು ನಾನು ಬಳಸೋದಿಲ್ಲ, ಕಾರಣ ಗೌಪ್ಯತೆಯ ವಿಚಾರ ಆಗಿರೋದ್ರಿಂದ, ಮಹಿಳೆಯ ಗೌರವದ ವಿಚಾರ ಆಗಿರೋದ್ರಿಂದ. ಅದೇ ಕಾರಣಕ್ಕಾಗಿ ನಾನು ಅವರ ಪರ್ಮಿಷನ್ ಕೇಳದೆ ಹೆಸರನ್ನು ಬಳಸಬಹುದಾ ಅಂತ ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ. ಇಲ್ಲಿ ಕಂಪ್ಲೇಂಟಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಾನು ಮದುವೆ ಆಗಿತ್ತು ನನಗೆ 2018ರಲ್ಲಿ, 2020ರಲ್ಲಿ ಡಿವೋರ್ಸ್ ಆಯಿತು, ಆ ನಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಕೆ ಸಿ ಕಾರ್ಯಪ್ಪ ನನಗೆ ಪರಿಚಯ ಆದರು, ಪರಿಚಯ ಪ್ರೀತಿಯಾಯಿತು, ಪ್ರೀತಿ ದೈಹಿಕ ಸಂಪರ್ಕದವರೆಗೆ ಹೋಯಿತು, ಅದರ ಪರಿಣಾಮ ನಾನು ಗರ್ಭಿಣಿಯಾದೆ, ಆ ಸಂದರ್ಭದಲ್ಲಿ ನನ್ನನ್ನು ಅಬಾರ್ಷನ್ ಮಾಡಿಸಿದರು ಅನ್ನೋದು ಅವರು ಮಾಡಿರುವಂಥ ಆರೋಪ. ಜೊತೆಗೆ ಅವಾಚ್ಯವಾಗಿ ನನಗೆ ನಿಂದಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರೀತಿಯ ನಾಟಕವಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಕಾನೂನು ಕ್ರಮ ಕೈಗೊಳ್ಳಿ ಅವರ ವಿರುದ್ಧ ಅಂತ ಹೇಳಿದ್ದಾರೆ. ಕೆ ಸಿ ಕಾರ್ಯಪ್ಪ ಕ್ರಿಕೆಟರ್, ಅವರ ತಂದೆ ಮತ್ತು ತಾಯಿ ಮೂವರ ವಿರುದ್ಧ FIR ಆ ಯುವತಿ ದಾಖಲಿಸಿರೋದು. ಅದಕ್ಕೂ ಒಂದು ದಿನ ಮೊದಲು ಕೆ ಸಿ ಕಾರ್ಯಪ್ಪ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಗಲಕೋಟೆ ಸ್ಟೇಷನ್ನಲ್ಲಿ. ಅದು ನೇರವಾಗಿ ಯುವತಿಯನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆ ಕಂಪ್ಲೇಂಟ್ ದಾಖಲಾಗಿದೆ. ಆ ಯುವತಿಯ ವಿರುದ್ಧ ಇವರು ಮಾಡ್ತಾ ಇರುವಂಥ ಆರೋಪ ಯಾವುದು ಅಂತಂದರೆ, ಆ ಯುವತಿ ಮದ್ಯ ವ್ಯಸನಿಯಾಗಿದ್ದರು, ನಾನು ಲವ್ ಮಾಡ್ತಿದ್ದಿದ್ದು ಹೌದು, ಆದರೆ ಅವರು ಮದುವೆ ಆಗಿದೆ ಅಂತ ನನಗೆ ಹೇಳಿರಲಿಲ್ಲ, ಡಿವೋರ್ಸ್ ಆಗಿದೆ ಅಂತ ಹೇಳಿರಲಿಲ್ಲ. ಆ ನಂತರನೂ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ, ಬಟ್ ಅವರು ಒಂದಿಷ್ಟು ದುಶ್ಚಟಗಳಿಗೆ ದಾಸಿಯಾಗಿದ್ದರು, ದುಶ್ಚಟಗಳಿತ್ತು ಅವರಿಗೆ ಅನೇಕ ಸಂದರ್ಭದಲ್ಲಿ. ನಾನು ಅವ್ರಿಗೆ ಹೇಳಿದ್ದೆ ಆ ದುಶ್ಚಟಗಳನ್ನು ತ್ಯಜಿಸಬೇಕು, ನನ್ನ ಕ್ರಿಕೆಟ್ ಕೆರಿಯರ್ನ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಆದರೆ ಅವರು ಅದನ್ನು ಮಾಡಲಿಲ್ಲ, ಬದಲಾಗಿ ಆ ದುಶ್ಚಟಗಳನ್ನು ಕಂಟಿನ್ಯೂ ಮಾಡಿದರು. ಅದರ ಪರಿಣಾಮ ಆ ನಂತರ ನನ್ನನ್ನು ಹೆದರಿಸುವಂಥ ಕೆಲಸ ಮಾಡಿದ್ದಾರೆ ಆ ಯುವತಿ. ಅಂದರೆ ಮದುವೆ ಆಗಬೇಕು ಅಂತ ಹೆದರಿಸಿದ್ದಾರೆ, ಕ್ರಿಕೆಟ್ ಕೆರಿಯರ್ ಹಾಳು ಮಾಡ್ತೀನಿ ಅಂತ ಹೆದರಿಸಿದ್ದಾರೆ, ನನ್ನ ಮನೆಗೆ ನುಗ್ಗಿದ್ದಾರೆ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ನನ್ನ ತಂದೆ ತಾಯಿ ಅಣ್ಣ ಇವರೆಲ್ಲರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಜೊತೆಗೆ ನಿಮ್ಮ ಹೆಸರು ಬರೆದಿಟ್ಟು ನಾನು ಸೂಸೈಡ್ ಮಾಡಿಕೊಳ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ, ನಿನ್ನ ಕ್ರಿಕೆಟ್ ಕೆರಿಯರ್ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಕೆ ಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ. ಇಲ್ಲಿ ಎರಡು ರೀತಿ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ.
ಕೆಸಿ ಕಾರ್ಯಪ್ಪ ಅವರ ವಿರುದ್ಧ ದೂರು ದಾಖಲಾಗಿರೋದು. ಕೆಸಿ ಕಾರ್ಯಪ್ಪ ಅವರು ಕೂಡ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ದೂರಲ್ಲೇ ಉಲ್ಲೇಖ ಇರುವಂತೆ, ಯುವತಿ ಕೊಟ್ಟಿರುವಂತ ದೂರಲ್ಲೂ ಉಲ್ಲೇಖ ಇರುವಂತೆ, ಈ ಹಿಂದೆಯೂ ಕೂಡ ಇದು ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು ಈ ವಿಚಾರ ಅನ್ನೋದನ್ನ ಕೂಡ ಉಲ್ಲೇಖಿಸಿದ್ದಾರೆ. ಇಬ್ಬರ FIR ಕಾಪಿಯಲ್ಲೂ ಕೂಡ ಅದಿದೆ. ಅಂದ್ರೆ ಈ ಹಿಂದೆಯೂ ಕೂಡ ಈ ವಿಚಾರ ಗಲಾಟೆ ಕಾರಣ ಆಗಿ ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು. ಆ ನಂತರ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಅಂತ, ಬಿ ರಿಪೋರ್ಟ್ ಅಂತಂದ್ರೆ ಈ ಕೇಸಲ್ಲಿ ಹುರುಳಿಲ್ಲ ಅಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಅಂತ ಕೆಸಿ ಕಾರ್ಯಪ್ಪ ಹೇಳ್ತಾರೆ. ಯುವತಿ ಹೇಳ್ತಾ ಇರೋದು ಅದು ಬಿ ರಿಪೋರ್ಟ್ ಹಾಕಿರೋದಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೇಸನ್ನು ವಾಪಸ್ ಪಡೆದಿರೋದು. ಅಂದ್ರೆ ಅವರು ನನಗೆ ಭರವಸೆಯನ್ನು ಕೊಟ್ಟಿದ್ರು, ಮದುವೆ ಆಗ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರು ಕಂಪ್ಲೇಂಟ್ ವಾಪಸ್ ತೆಗಿ ಅಂತ, ಆ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿದ್ದೆ ಅಂತ ಯುವತಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಯಾರು ಹೇಳ್ತಾ ಇರೋದು ನಿಜ, ಯಾರು ಹೇಳ್ತಾ ಇರೋದು ಸುಳ್ಳು, ಇದರ ಬಗ್ಗೆ ಕನ್ಫ್ಯೂಷನ್ಗಳಿದ್ದಾವೆ. ಎರಡೂ ರೀತಿಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಯುವತಿ ಮಾಡ್ತಾ ಇರುವಂಥ ಆರೋಪ ಇರಬಹುದು, ಕೆಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ ಇರಬಹುದು, ಎರಡಕ್ಕೆ ಸಂಬಂಧಿಸಿದಂತೆಯೂ ಕೂಡ FIR ದಾಖಲಾಗಿದೆ. ಎರಡು ಸ್ಟೇಷನ್ನಲ್ಲಿ, RT ನಗರ ಮತ್ತು ಬಾಗಲಗುಂಟೆ, ಈ ಎರಡೂ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ಯುವತಿ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಮ್ಮ ಹೆಸರನ್ನು ಬಳಸ್ತೀನಿ, ಹೆಸರನ್ನು ಬಳಸಬಹುದಾ? ಇಲ್ಲ ಸರ್. ಓಕೆ. ನನಗೆ ಒಂದು ವಿಚಾರ ಇಲ್ಲಿ ಅಚ್ಚರಿ ಅಂತ ಅನಿಸ್ತಾ ಇರೋದು, ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ನಿಮ್ಮ ವಿರುದ್ಧ ಕೆಸಿ ಕಾರ್ಯಪ್ಪ ಅವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ನೀವು ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನಿಮಗೆ ಪರಿಚಯ ಆಗಿದ್ದು ಹೇಗೆ ಕೆಸಿ ಕಾರ್ಯಪ್ಪ ಅವರು? ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದೆ ಸರ್. ಯಾವಾಗ ಪರಿಚಯ ಆಯ್ತು? ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ. ಪರಿಚಯ ಸಂದರ್ಭದಲ್ಲಿ ಏನೋ ಸ್ನೇಹಕ್ಕಷ್ಟೇ ಸೀಮಿತವಾಗಿತ್ತು ಅಥವಾ ಮದುವೆ ಆಗ್ತೀನಿ ಅಂತ ಏನಾದರೂ ಭರವಸೆ ಕೊಟ್ಟಿದ್ರ ಕೆಸಿ ಕಾರ್ಯಪ್ಪ ಅವರು? ಸರ್ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡೋಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ತರಾನೇ ಮಾತಾಡ್ತಾ ಇರೋದು, ಸ್ವಲ್ಪ ಸ್ವಲ್ಪ ಲೈಕ್ ಅವ್ರು ಫ್ಲರ್ಟ್ ಮಾಡ್ತಾರೆ, ಬಟ್ ನಾನು ಅದನ್ನ ಇಗ್ನೋರ್ ಮಾಡಿದ್ದೀನಿ ಬಿಕಾಸ್ ಅವ್ರನ್ನೇ ನನಗೆ ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ. ಮೇಡಮ್, ಅಂದ್ರೆ ಇಲ್ಲಿ ಕೆಸಿ ಕಾರ್ಯಪ್ಪ ಅವರು ಹೇಳ್ತಾರೆ, ಅವರ ದೂರಿನಲ್ಲಿ ನಾನು ನೋಡಿದ್ದು, ಆ ಯುವತಿ ನನಗೆ ಮೆಸೇಜ್ ಮಾಡಿರೋದು ಇನ್ಸ್ಟಾದಲ್ಲಿ ಮೊದಲು ಅಂತ ಅವರು ಹೇಳ್ತಾರೆ. ಅವ್ರು ಮಾಡಿರೋದು, ನೀವು ಮೆಸೇಜ್ ಮಾಡಿದ್ರು ಅವರಿಗೆ? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ್ದೀನಿ ಸರ್ ಮೆಸೇಜು, ಹಾಯ್ ಅಂತ. ಆನಂತರ ಪರಿಚಯ ಆಯ್ತು ನಿಮಗೆ, ಆನಂತರ ಏನಾಯ್ತು ಮೇಡಮ್? ಯಾಕೆ ನಾನು ಅವ್ರಿಗೊಂದು ಕ್ವೆಶನ್ ಕೇಳಿದ್ದೀನಿ ಸರ್. ಸರ್ ನಾನು ನಿಮ್ಗೆ ಹೇಳ್ತೀನಿ, ನಾನು ಮೆಸೇಜ್ ಮಾಡಿದ್ದೀನಿ, ಹಾಯ್ ನೀನು ಯಾಕೆ RCBಗೆ ಆಡಲ್ಲ, ನಾನು ಬ್ಯಾಂಗ್ಳೂರ್ಗೆ ಆಡು, ಯಾಕೆ ನೀನು ಬೇರೆ ಬೇರೆ ಟೀಮ್ಗೆ ಆಡ್ತಾ ಇದೀಯಾ ಅಂತ. ಆ ಥರ ಒಂದು ನಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದೆ ಸರ್. ಅಂದರೆ ಮೊದಲ ಭೇಟಿಯಲ್ಲೇ ನೀವು ಆ ಪ್ರಶ್ನೆ ಕೇಳ್ತೀರಿ ಅಂತಂದರೆ ಊರಿನವರು ಅನ್ನುವಂಥ ಆತ್ಮೀಯತೆನಾ, ಅಂದರೆ ನೀವು ಇಬ್ಬರೂ ಕೂಡ ಒಂದೇ ಊರಿನವರು ಅನ್ನೋ ಕಾರಣಕ್ಕಾಗಿನಾ? ಹೌದು ಸರ್, ಅವ್ರು ಅದೇ ಹೇಳಿದ್ರು ಕಿ ನನ್ ಫಸ್ಟ್ ಅವ್ರು ನನಗೆ ಮಾತಾಡೋಕೆ ಹೇಳಿದ್ರು ಗರ್ಲ್ ಫ್ರೆಂಡ್ ಇದೆ ಅಂತ, ಬಟ್ ಭೇಟಿ ಆದಮೇಲೆ ಹೇಳಿದ್ರು ಕಿ ನನ್ನ ಬ್ರೇಕಪ್ ಆಯಿತು, 3 ತಿಂಗಳು ಆಗಿದೆ, ನಾನು ಇವತ್ತು ಪಬ್ಲಿಕ್ ಮಾಡಿಲ್ಲ, ಯಾಕಂದರೆ ಅವರು 4 ವರ್ಷದಿಂದ ನನ್ನ ಜೊತೆನೇ ಇತ್ತು, ಅವರು ಒಂದು ನಂದು ಕಮ್ಯುನಿಟಿ ಅವರೇ, ಸೊ ಪಬ್ಲಿಕ್ ಮಾಡಿಲ್ಲ, ಬಟ್ ನಂದು ಅವ್ರದ್ದು ಎಲ್ಲ ಓವರ್ ಆಗಿದೆ, ನಾನು ಇವತ್ತು ಒಂದು ಹುಡುಗಿ ಹುಡುಕ್ತಾ ಇದ್ದೀನಿ, ನನ್ನ ಕೂರ್ಗ್ ಕೊಡತಿ ಹುಡುಗಿ, ಯಾರ ಜೊತೆ ನಾನು ಸೆಟಲ್ ಆಗ್ಬೋದು ಅಂತ. ಫಸ್ಟ್ ಭೇಟಿಯಾಗಿದ್ದೆ ಎಲ್ಲಿ ಮೇಡಮ್ ನೀವು? ಅಂದ್ರೆ ನೀವು ತುಂಬಾ ಸ್ವೀಟ್ ಇದೆಯಾ, ನೀನು ಈ ತರ ಇದೆ ಅಂತ, ಅವ್ರ ಫ್ರೆಂಡ್ ಮನೆ ಅಲ್ಲಿ ಸರ್. ಇಲ್ಲಿ ಬೆಂಗಳೂರೇನಾ? ಎಸ್ ಸರ್. ಆ ನಂತರ ನಿಮ್ಮ ಪರಿಚಯ ಹೆಂಗೆ? ಅದು ನನ್ನ KPL ಟೈಮ್ ಅಲ್ಲಿ ಅವರದು ಇದು ಪರಿಚಯ ಪ್ರೇಮಕ್ಕೆ ಅಥವಾ ಪ್ರೀತಿಗೆ ತಿರುಗಿದ್ ಹೇಗೆ ಮೀಟ್ ಆಗಕ್ಕೆ, ಬಟ್ ಅದು ಆಗ್ಲಿಲ್ಲ. ಪರಿಚಯ ಪ್ರೀತಿಗೆ ತಿರುಗಿದ್ ಹೇಗೆ ನಿಮ್ದು ಆನಂದ್ ಸರ್? ಅವ್ರ ಆರ್ಗ್ಯಾನಿಕ್ಲಿ ಸರ್ ಮಾತಾಡ್ಕೊಂಡು, ಲೈಕ್ ಅವ್ರು ಮೀಟ್ ಮಾಡೋಗ ಅವ್ರು ಹೇಳಿದ್ರು ನಾನು ನಿನ್ನ ಮಾತಾಡ್ಸಕ್ಕೆ ನನ್ಗೆ ಗೊತ್ತಾಯ್ತು ನೀನು ಒಂದು ಒಳ್ಳೆ ಹುಡುಗಿ ಅಂತ, ತುಂಬಾ ಕ್ಯೂಟ್ ಆಗಿದ್ಯಾ, ನಾಕು ನಿನ್ ಮೇಲೆ ಪ್ರೀತಿ ಇದೆ ಅಂತ. ನೀವು ನೀವು ಒಪ್ಪಿದ್ರ ಅದನ್ನ, ಆ ಪ್ರಪೋಸಲ್ ಅನ್ನು? ಆ ತರ ಅವ್ರು ಹೇಳಿದ್ರು. ನಾನು ಸರ್ ಎಸ್ ಸರ್, ಬಿಕಾಸ್ ನನಗೆ
ಬೇಕಿತ್ತು, ನನಗೂ ಪಾರ್ಟ್ನರ್ಶಿಪ್ ಈ ಥರ ಮದುವೆ ಎಲ್ಲ ಬೇಕಿತ್ತು, ಯಾಕೆ ನನಗೆ ಬೇಡ. ಸೊ ನಾನು ಆ ರೀತಿಯಲ್ಲಿ ಇದು ಐ ಥಾಟ್ ದ್ಯಾಟ್ ಇಟ್ಸ್ ಗುಡ್ ಫಾರ್ ಮೀ ಅಲ್ವಾ, ಕಿ ನನಗೆ ಮದುವೆ ಆಗುತ್ತೆ, ನನ್ನ ಸೇಮ್ ಕಮ್ಯುನಿಟಿ ಹುಡುಗ, ನನ್ನ ಪೇರೆಂಟ್ಸ್ಗೂ ಸ್ವಲ್ಪ ಖುಷಿ ಆಗುತ್ತೆ ಕಿ ಸೇಮ್ ಕಮ್ಯುನಿಟಿ ಹುಡುಗಾನೇ ಥರ್ಡ್ ಲೈಕ್ ಅವ್ರ ಜೊತೆ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನನಗೂ ಏನೂ ಪ್ರಾಬ್ಲಮ್ ಇದಿಲ್ಲ ಸರ್, ನಾನು ಓಕೆ ಒಪ್ಕೊಂಡಿದ್ದೀನಿ. ಮತ್ತು ನನ್ನ ತುಂಬ ಒಳ್ಳೆ ಆಗಿ ಟ್ರೀಟ್ ಮಾಡಿದರು ಸರ್ ಸ್ಟಾರ್ಟಿಂಗ್ಲೆಲ್ಲ, ಅದರಲ್ಲಿ ಏನೂ ಇದಿಲ್ಲ. ಅಂದರೆ ಒಂದು ಇಲ್ಲಿ ಮೇಡಮ್ ಒಂದು ಪ್ರಶ್ನೆ ಬರುತ್ತೆ ಈಗ, ಎಷ್ಟು ವರ್ಷ ಲವ್ ಮಾಡಿದ್ರಿ ನೀವು, ಎಷ್ಟು ಸಮಯ ಲವ್ ಮಾಡಿದ್ರಿ? ಇವತ್ತು 1.5 years ಆಗಿದೆ ಸರ್. ಅವ್ರು ನನ್ನ ಮೀಟ್ ಮಾಡ್ಕೊಂಡು ರೀಸನೇ ಇದೆ ಇತ್ತು ಕಿ ನನಗೆ ಮದುವೆ ಆಗಬೇಕು ಅಂತ. ನಾನು ಅವ್ರನ್ನ ನನ್ನ ಅಮ್ಮ ಅಪ್ಪಗೆ ಪರಿಚಯ ಮಾಡಿಕೊಟ್ಟಿದ್ರು, ಅವ್ರು ಅವ್ರ ಅಣ್ಣಗೆ ಪರಿಚಯ ಮಾಡಿಕೊಟ್ಟಿದ್ರು, ಅವ್ರ ಪೇರೆಂಟ್ಸ್ ಜೊತೆ ಭೇಟಿ ಮಾಡಿಸಿದ್ರು, ಎಲ್ಲ ಆ ಥರನೇ ಸ್ಲೋ ಆಗಿ ನಡೀತಾ ಇದ್ರು ಸರ್. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ, ಯಾಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನಿಮ್ಮಿಬ್ಬರ ಮಧ್ಯೆ? ಸರ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ, ಒಂದು ನಾನು ಲೈಕ್ ರಿಲೇಷನ್ಶಿಪ್ಪಲ್ಲಿ ಕನ್ಸೀವ್ ಆಗಿದ್ದೀನಿ ಸರ್. ಅದಾದಮೇಲೆ ಅವ್ರಿಗೆ ನಾನು ಹೇಳಿದ್ದೀನಿ, ಇಲ್ಲ ಮದುವೆ ಆಗೋಣ ಬೇಡ, ಅಬಾರ್ಷನ್ ಎಲ್ಲ ಬೇಡ, ನನಗೆ ಇಮೋಷ್ನಲಿ ತುಂಬ ನೋವ್ತಾ ಇದೆ, ನೋವಾಗುತ್ತೆ, ನನಗೆ ಬೇಡ ಅಬಾರ್ಷನ್ ಅಂತ. ಸೊ ಅವ್ರು ಹೇಳಿದರು, ಫಸ್ಟ್ ಅವರು ಒಪ್ಕೊಂಡಿದ್ರು, ಓಕೆ ಓಕೆ ಫೈನ್, ನಾವು ಏನಾದರೂ ಮಾಡೋಣ, ಇವತ್ತು ಪೇರೆಂಟ್ಸ್ಗೆಲ್ಲ ಹೇಳಬಾರ್ದು, ಸೊಸೈಟಿಗೆಲ್ಲ ಗೊತ್ತಾದರೆ ಪ್ರಾಬ್ಲಮು, ಇವತ್ತು ಮದುವೆ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನದು IPL ಬರ್ತಾ ಇದೆ, ಸಡನ್ ಆಗಿ ಮದುವೆ ಆದರೆ ನನ್ನ ಪ್ರಾಬ್ಲಮ್ಸ್ ಆಗ್ಬೋದು, ಕರ್ನಾಟಕ ಟೀಮಲ್ಲಿ ನಿನಗೆ ಗೊತ್ತಿದೆ ಇವತ್ತು ನನ್ನ ಕಷ್ಟ ಇದೆ, ಕರ್ನಾಟಕ ಟೀಮಲ್ಲಿ ಮದುವೆ ಆದಮೇಲೆ ಪ್ಲೇಯರ್ಸ್ನ ತಗೊಳ್ಳಲ್ಲ ಆ ಥರ ಎಲ್ಲ ಅವ್ರ ಕರಿಯರ್ ಬಗ್ಗೆ ಹೇಳ್ಕೊಂಡು, ನೀನು ಯಾರಿಗೂ ಹೇಳಬೇಡ, ನಾವು ಇಬ್ಬರೇ ಏನಾದರೂ ಸೊಲ್ಯೂಷನ್ ಮಾಡೋಣ ಅಂತ ಹೇಳಿದರು ನನಗೆ. ಅದಾದಮೇಲೆ ಏನಾಯಿತು ಅಂತ, ಅವ್ರು ನನ್ನ ಗಣೇಶ್ ವಿಸರ್ಜನಕ್ಕೆ ಅವ್ರ ಮನೆಗೆ ಇನ್ವೈಟ್ ಮಾಡಿದರು, ಅವ್ರ ಪೇರೆಂಟ್ಸ್ನ ಮೀಟ್ ಮಾಡ್ಸೋಕ್ಕೆ. ಅವ್ರ ಪೇರೆಂಟ್ಸು ನನ್ನ ಜೊತೆ ತುಂಬ ಒಳ್ಳೆ ರೀತಿಯಲ್ಲಿ ಇತ್ತು, ಅವ್ರ ಪೇರೆಂಟ್ಸ್ಗೂ ಲೈಕ್ ತುಂಬ ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಇತ್ತು. ಅದಾದಮೇಲೆ ಅವರು ನನಗೆ ತುಂಬ ಒಳ್ಳೆ ಟ್ರೀಟ್ ಮಾಡಿದರು. ಅದಾದಮೇಲೆ ಅವ್ರು ಹೇಳಿದರು, ನಾನು ನಿನ್ನ ಮನೆಗೆ ಬಿಟ್ಬಿಡ್ತೀನಿ ಅಂತ. ಸೊ ಮನೆಗೆ ಹೋಗೋಕ್ಕೆ ಅದು ಅವ್ರು ನನಗೆ ಟ್ಯಾಬ್ಲೆಟ್ ಒಂದು ಅಬಾರ್ಷನ್ ಪಿಲ್ ತರಿಸ್ಕೊಂಡು ಫೋರ್ಸ್ಫುಲಿ ಅಬಾರ್ಷನ್ಗೆ ಫೋರ್ಸ್ ಮಾಡಿದ್ದಾರೆ ಕಿ ನೀನು ಇಮೋಷ್ನಲ್ ಫೂಲು, ನಿನ್ಗೆ ಅರ್ಥ ಆಗಲ್ಲ ಇದೆಲ್ಲ, ನಾನು ನಿನ್ನ ಜೊತೆನೆ ಇರ್ತೀನಿ ಅಲ್ಲ, ಯಾಕೆ ನಿನಗೆ ಇವಾಗ ಮಗು ಬೇಕು, ಲೇಟರ್ ನಾವು ಮಾಡ್ಬೋದು ಅಂತ ಆ ಥರ ಎಲ್ಲ ಮಾಡಿಕೊಂಡು ಫೋರ್ಸ್ಫುಲಿ ಕೊಟ್ಟಿದ್ದಾರೆ ಸರ್. ಮಾತ್ರೆ ಒಂದೇ ಮಾತ್ರೆ, ಅದು 5 days ಕೋರ್ಸು, ಬಟ್ ಒಂದು ಮಾತ್ರೆ ಕೊಟ್ಟಿದ್ರು. ಅದ್ಮಾದ್ರೆ ನಾನು ಕಿರ್ಚಾಡ್ಕೊಂಡು ಲೈಕ್ ತುಂಬ ಸ್ಯಾಡ್ ಆಗಿದ್ದೀನಿ. ಅವತ್ತವ್ರು ಹೇಳಿದರು, ಇಲ್ಲ ನಾನು ನನ್ನ ಫ್ರೆಂಡ್ಗೆ ಕೇಳಿದ್ದೀನಿ, 1 tabletಲ್ಲಿ ಏನೂ ಆಗಲ್ಲ, ನೀ ಟೆನ್ಷನ್ ತಗೊಳ್ಬೇಡ, ಓಕೆ ನನಗೆ ಅರ್ಥ ಆಯಿತು ನಿನಗೆ ಅಷ್ಟು ಪ್ರೀತಿ ಇದೆ ಈ ಲೈಕ್ ಈ ಬೇಬಿ ಮೇಲೆ, ನಾನು ರೆಸ್ಪಾನ್ಸಿಬಿಲಿಟಿ ತಗೊತೀನಿ ಅಂತ ಹೇಳಿದರು ಸರ್. ನನ್ನ ಹತ್ರ ಸರ್ ವಿಡಿಯೋನೂ ಇದೆ ಅವ್ರದ್ದು ಸರ್. ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ಅವರು ಅವಾಗ ಅವಾಗ ಸ್ಕ್ಯಾನ್ ಬಾ ಅಂತ, ಬಿಕಾಸ್ ಅವರು ಮೆಡಿಸಿನ್ ಕೊಟ್ಟಮೇಲೆ ನನಗೆ ತುಂಬ ಭಯ ಆಗಿದೆ ಸರ್ ಅವ್ರ ಮೇಲೆ, ಕಿ ಈ ಥರ ಮಾಡಿದರೆ ನನಗೆ ಲೈಕ್ ಭಯ ಇತ್ತು ಸರ್ ಕಿ ಇನ್ನೊಂದು ಸರಿ ನನ್ನ ಜೊತೆ ಏನಾದರೂ ಆಟ ಆಡ್ಕೊಳ್ತಾನೆ ಅಂತ. ಸೊ ನಾನು ಒಂದು ವಿಡಿಯೋ ಅವ್ರದ್ದು ಇತ್ತು, ಅದು ನಾನು ನೋಡಬೇಕು. ಹಾಂ ಸರ್ ಹೇಳಿ ಸರ್. ಏನು ವಿಡಿಯೋ ಅದು? ಈ ತರ ಅಶ್ಯೂರೆನ್ಸ್ ಕೊಟ್ಟು ಸರ್ ಕಿ ಸ್ಕ್ಯಾನ್ ಮಾಡೋಕ್ಕೆ ಬಾ, ನಾನು ಏನೂ ಮಾಡಲ್ಲ, ಈ ಟ್ಯಾಬ್ಲೆಟ್ ಆದಮೇಲೆ ಜಸ್ಟ್ ನೋಡಬೇಕು ಏನು ಕಂಡೀಷನ್ ಇದೆ ನಿನ್ನ ಸ್ಟಮಕಲ್ಲಿ, ಅದು ನೋಡೋಕ್ಕೆ ನಾನಿನ್ನ ಲೈಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆ ಏನು ನಿನ್ನ ಜೊತೆ ಮಾಡಲ್ಲ. ನಿನ್ನೆ ವಿಡಿಯೋಲಿ ನೀವೇ ನೋಡಿದ್ದೀರಲ್ಲ ಸರ್, ಅವರೇ ಹೇಳಿದರು ನನಗೆ ಬೇಬಿ ಬೇಕು ಅಂತ. ಮೇಡಮ್ ಒಂದು ಪ್ರಶ್ನೆ ಇಲ್ಲಿ, ಈಗ ನೀವು ಒಂದು ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಹಂತ ಮುಂದಕ್ಕೆ ಕೊಂಡೊಯ್ತೀರಿ ಅಂತಾದಾಗ ಮದುವೆ ಆಗ್ತೀರಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಮನೆಯವ್ರ ಜೊತೆಗೆ ಏನಾದರೂ ಮಾತಾಡಿರ್ತೀರಿ, ನಿಮ್ಮ ಮನೆಯವ್ರ ಜೊತೆಗೆ, ಅವ್ರ ಮನೆಯವ್ರ ಜೊತೆ, ಈ ರೀತಿ ಏನಾದರೂ ಆಗಿತ್ತಾ ಬಿಫೋರು?
ಮಾತುಕತೆ ನಾನು ನಿಮಗೆ ಹೇಳ್ತೀನಿ ಸರ್, ಸರ್ ಒನ್ ಸೆಕೆಂಡ್ ಸರ್, ಒನ್ ಸೆಕೆಂಡ್ ಸರ್, ನಾನು ನಿಮಗೆ ಹೇಳ್ತೀನಿ ಸರ್ ಏನಾಗಿದ್ರೆ ಅಂದರೆ ಇದೆಲ್ಲ ಆಯಿತು. ಅವ್ರು ನನ್ನ ಕನ್ವಿನ್ಸ್ ಮಾಡಿಕೊಂಡು ನನಗೆ ಅಬಾರ್ಷನ್ ಆಗಿದೆ ಸರ್, ಒನ್ ಟ್ಯಾಬ್ಲೆಟಲ್ಲಿ ಅಬಾರ್ಷನ್ ಆಗಿದೆ. ಬಿಕಾಸ್ ನಂದು ವೀಕ್ ನಾನು ವೀಕ್ ಇದ್ದೀವಿ ಅಂತ ಅವ್ರು ಹೇಳಿದರು, ಗೊತ್ತಿಲ್ಲ. ಅದಾದಮೇಲೆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಎಲ್ಲ ರಿಪೋರ್ಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನನ್ನ ಹತ್ರ. ಅದಾದಮೇಲೆ ತುಂಬ ನಾರ್ಮಲ್ ಆಗಿ ಒಳ್ಳೆ ಒಳ್ಳೆ ಥರ ನಾನು ನೋಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿದ್ರು ನನ್ನ ಅವ್ರ ಜೊತೆ. ಅವ್ರ ಮ್ಯಾಚ್ ಆದಮೇಲೆ ಬಾಂಬೆಗೆ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಲೈಕ್ ಒಳ್ಳೆ ಥರ ಒಳ್ಳೆ ವೇಯಲ್ಲಿ ನೋಡ್ಕೊತಾ ಇರೋದು. ಅದಾದಮೇಲೆ ಏನಾಯಿತು, ಒಂದು ದಿವಸ ಡಿಸೆಂಬರಲ್ಲಿ ಅವ್ರದ್ದು ಒಂದು ಎಕ್ಸ್ ಗರ್ಲ್ ಫ್ರೆಂಡು ಅವ್ರು ಕಾಲ್ ಮಾಡಿದ್ರು. ಹಾಂ, ಸೊ ಅದು ಅವ್ರು ಕಾಲ್ ಮಾಡಿದ್ರು ಮತ್ತೆ ಅವ್ರು ನನಗೆ ಹೇಳಿದ್ರು ನಂದು ಬ್ರೇಕಪ್ ಏನು ಆಗಲಿಲ್ಲ, ಇವ್ರು ನನಗೆ ಏನು ಹೇಳಿದ್ರು ಅಂತ ಒಂದು ಹುಡುಗಿ ಇವ್ರ ಲೈಫಲ್ಲಿ ಇದೆ, ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ, ಅವ್ರ ಡ್ರಗ್ಸ್ ವಿಡಿಯೋ ಇದೆ ಅಂತ ಅವ್ರ ಹತ್ರ. ಸೊ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನೀನು ನನ್ನ ಮೆಸೇಜ್ ಮಾಡೋಗ ಕನ್ಫರ್ಮ್ ಮಾಡೋಕೆ ನನ್ನ ಬ್ರೇಕಪ್ ಆಯ್ತಾ ಇಲ್ಲ ಅಂತ ನಾನು ಹೇಳಿದ್ದೀನಿ ಬ್ರೇಕಪ್ ಆಗಿದೆ ಅಂತ. ಬಿಕಾಸ್ ಇವ್ರು ನನಗೆ ಈ ಥರ ಹೇಳಿದ್ರು ಕಿ ಆ ಹುಡುಗಿ ಅಂದರೆ ನಾನು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ, ಡ್ರಗ್ಸ್ ವಿಡಿಯೋ ಅವ್ರ ಡ್ರಗ್ಸ್ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ. ಬಟ್ ನನ್ನ ಹತ್ರ ಏನು ಡ್ರಗ್ಸ್ ವಿಡಿಯೋನು ಇದಿಲ್ಲ ಸರ್, ನಾನು ನನ್ನ ಮುಕ್ಕಾಲಿಯೇ ಹೇಳ್ತೀನಿ ಅವ್ರಿಗೆ ಏನು ಡ್ರಗ್ಸು ಮಾಡಲ್ಲ, ನಾನು ಏನು ಡ್ರಗ್ಸ್ ಮಾಡಲ್ಲ. ಬಟ್ ಆ ಥರ ಎಲ್ಲ ಆಗಿದೆ ನನ್ಗೆ ಅವಾಗ ಗೊತ್ತಾಯಿತು ಆ ಹುಡುಗಿಯಿಂದ ಆಗಿ ಇವ್ರು ಈ ಥರನೇ ಮನುಷ್ಯ, ಇವ್ರು ಈ ಥರನೇ ಮಾಡೋದು ಎಲ್ಲ ಹುಡುಗಿ ಜೊತೆ ಆಟ ಆಡಿಕೊಂಡು ಲವ್ ತೋರಿಸ್ಕೊಂಡು ಅದಾದಮೇಲೆ ಮೆಲ್ಲೆ ಲೈಕ್ ಸ್ಲೋ ಸ್ಲೋ ಆಗಿ ದೂರ ಇಡೋದು. ಹೆಸರು ಹೇಳಕ್ ಆಗಲ್ಲ ಬಿಕಾಸ್ ಅವ್ರು ನನ್ಗೆ ಹೇಳ್ ಮಾಡಿದ್ರು. ಹಾ ಸರ್ ಮಾಡಿದ್ದಾರೆ ಸರ್, ಚೀಟಿಂಗ್ ಮಾಡಿದಾರಲ್ಲ, ಇನ್ನೊಂದು ಹುಡುಗಿ ಇಟ್ಕೊಂಡು ನನ್ ಜೊತೆ ಇತ್ತು ಸರ್. ಈಗ ಮೇಡಮ್ ಒಂದು ವಿಚಾರ ಇಲ್ಲಿ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಅವರ ತಂದೆ ತಾಯಿ ವಿರುದ್ಧನೂ ಕೂಡ ನೀವು ದೂರು ದಾಖಲಿಸಿದ್ದೀರಿ, ತಂದೆ ತಾಯಿ ವಿರುದ್ಧನೂ ಕೂಡ ದೂರು ದಾಖಲು ಮಾಡಿದಿರಿ. ತಂದೆ ತಾಯಿಯನ್ನ ಏನಾದ್ರೂ ಭೇಟಿ ಆಗಿದ್ರಾ? ತಂದೆ ತಾಯಿಯನ್ನ ಹೌದು ಸರ್ ಭೇಟಿ ಆಗಿದ್ದೀನಿ. ಎಸ್ ಸರ್, ಎಸ್ ಸರ್ ಭೇಟಿ ಆಗಿದ್ದೀನಿ ಸರ್. ಒಂದ್ ಸರಿ ನಾನು ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ಲ, ಗಣೇಶ ವಿಸರ್ಜನ್ ಟೈಮ್ ಅಲ್ಲಿ ಭೇಟಿ ಆಗಿದ್ದೀನಿ. ಭೇಟಿ ಆದ್ಮೇಲೆ ವಿಸರ್ಜನಾ ಟೈಮಲ್ಲಿ ಭೇಟಿ ಆದ್ಮೇಲೆ ನಾನು ಇವತ್ತು ಇದೇ ಇಯರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಭೇಟಿ ಆಗಿದ್ದೀನಿ ಸರ್. ನಾನು ನೇರವಾಗಿ ಕೇಳ್ತೀನಿ, ಇದನ್ನ ಕೆಸಿ ಕಾರ್ಯಪ್ಪ ಅವರು ಈ ಆರೋಪ ಮಾಡಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಬೇಕು ಅಥವಾ ಉತ್ತರ ಕೊಟ್ಟರೆ ಜನರಿಗೆ ಅದು ಗೊತ್ತಾಗತ್ತೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ಕೆಸಿ ಕಾರ್ಯಪ್ಪ, ಆ ಯುವತಿ ತನಗೆ ಮದುವೆ ಆಗಿದೆ ಅಂತ ಹೇಳೇ ಇಲ್ಲ ನನಗೆ. ಯಾವುದೋ ಒಂದು ಮುಸ್ಲಿಂ ಹುಡುಗನನ್ನು ಮದುವೆ ಆಗಿದ್ಲು, ಡಿವೋರ್ಸ್ ಆಗಿತ್ತು, ಅದನ್ನು ನನಗೆ ಹೇಳೇ ಇಲ್ಲ. ನನ್ನನ್ನು ಹೈಡ್ ಮಾಡಿ ಅಥವಾ ನನಗೆ ಅದನ್ನು ಹೈಡ್ ಮಾಡಿ ನನ್ನನ್ನು ಪರಿಚಯ ಬೆಳೆಸ್ಕೊಂಡ್ರು ನನ್ನ ಜೊತೆಗೆ ಅಂತ ಹೇಳ್ತಾರೆ. ಹೌದಾ ಅದು? ಸರ್ ನನಗೆ ಚಾಟ್ಸ್ ಇದೆ ಇದರಲ್ಲಿ ಪ್ರೂವ್ ಆಗೋದು ದಟ್ ನಾನು ಅವ್ರಿಗೆ ಹೇಳಿದ್ದೀನಿ ನನ್ನ ಡಿವೋರ್ಸ್ ಬಗ್ಗೆ. ಫಸ್ಟ್ ಡೇ ಮೀಟ್ ಆಗಾಗ ಸರ್ ಅವ್ರು ಹೇಳೋಗಕ್ಕೆ ನಾನು ನಿನ್ನ ಮೇಲೆ ಈ ಥರ ಇಂಟ್ರೆಸ್ಟ್ ಬರ್ತಾ ಇದೆ, ಮದುವೆ ಆಗಬೇಕು ನಿನ್ನ ಜೊತೆ ಅಂತ. ಆವಾಗ ನಾ ಫಸ್ಟ್ ಮಾತು ಅವ್ರಿಗೆ ಇದ್ದೇ ಹೇಳಿದ್ರು ನನ್ನ ಲೈಫಲ್ಲಿ ಇದೆಲ್ಲ ಆಗಿದೆ, ನಾನು 1920 ಇರೋಗ ಈ ಥರ ಒಂದು ಮುಸ್ಲಿಂ ಹುಡುಗ ಜೊತೆ ಮದುವೆ ಆಗಿ ನನಗೆ ಅವರು ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ರು, ಅದು ಆಗಲಿಲ್ಲ ಅಂದರೆ ಮ್ಯೂಚುವಲಿ ನಾವು ಸೆಪ್ರೇಟ್ ಆಗಿದ್ದೀವಿ ಅಂತ ನಾನು ಅವ್ರಿಗೆ ಎಲ್ಲ ಮಾತು ಹೇಳಿದ್ದೀನಿ ಸರ್. ಮತ್ತೆ ಡ್ರಗ್ ಸೇವನೆ ಮಾಡ್ತಿದ್ರು, ನಾನು ಹೇಳಿದ್ರು ಕೂಡ ಕೇಳಲಿಲ್ಲ, ಅವರಿಗೆ ದುಶ್ಚಟಗಳಿತ್ತು ಅನ್ನೋದು ಕೆಸಿ ಕಾರ್ಯಪ್ಪ ಮಾಡಿರುವಂತ ಆರೋಪ, ಏನ್ ಹೇಳ್ತೀರಿ? ಏನ್ ಸರ್? ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರಿ ನೀವು ಅಂತ, ನಿಮಗೆ ಡ್ರಗ್ಸ್ ಸೇವನೆ ಮಾಡುವಂತ ಚಟ ಇತ್ತು, ನಾನು ಪದೇ ಪದೇ ಹೇಳಿದ್ರು ಕೂಡ ಆಕೆ ಕೇಳಲಿಲ್ಲ, ಅದು ನನ್ನ ಕ್ರಿಕೆಟ್ ಕೆರಿಯರ್ ಮೇಲೆ ಎಫೆಕ್ಟ್ ಆಗ್ತಿತ್ತು, ಎಫೆಕ್ಟ್ ಆಗಬಹುದು. ಸರ್ ನಾನು ಬ್ಲಡ್ ಟೆಸ್ಟ್ ಕೊಡೋಕೆ ರೆಡಿ ಇದ್ದೀನಿ ಸರ್, ನಾನು ಅದೇ ಹೇಳಿದ್ದೀನಿ ಅವ್ರಿಗೂ ಎಲ್ಲರಿಗೂ, ನಾನು ಹೇಳ್ತಾ ಇದ್ದೀನಿ ಬ್ಲಡ್ ಟೆಸ್ಟ್ ತಗೊಳ್ಳಿ. ನಾನು ಇದು ಕ್ಲಿಯರ್ ಆಗಿ ಹೇಳಿದ್ದೀನಿ, ಅವರು ಡ್ರಗ್ಸ್ ಮಾಡಲ್ಲ ಬಟ್ ನಾನು ಡ್ರಗ್ಸ್ ಮಾಡಲ್ಲ, ನಾನು ಕೊಡ್ತೀನಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಕೊಂಡು ರಿಪೋರ್ಟ್ ಕೊಡ್ತೀನಿ ಸರ್ ನೋಡಿ. ಒಂದೇ ನಿಮಿಷ, ನಾನು ಕೆಸಿ ಕಾರ್ಯಪ್ಪ ಅವರು ಕೂಡ ಜಾಯ್ನ್ ಆದರು ನಮ್ಮ ಜೊತೆಗೆ. ಕಾರ್ಯಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾನು ಅವರನ್ನು ಕೇಳ್ತಾ ಇದ್ದೆ, ಅವರು ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು, ಡ್ರಗ್ಸ್ ವಿಚಾರ ಇರಬಹುದು ಅಥವಾ ನೀವೇ ಆರೋಪ ಮಾಡಿರೋದು, ಅವರಿಗೆ ಮೊದಲು ಮದುವೆ ಆಗಿದ್ದು ನನಗೆ ಗೊತ್ತಿರಲಿಲ್ಲ, ನನ್ನ ಹತ್ರ ಹೈಡ್ ಮಾಡಿದ್ರು ಅಂತ. ಈಗ ಅವ್ರು ಹೇಳ್ತಿದ್ದಾರೆ ನಾನು ಎಲ್ಲ ಹೇಳಿದ್ದೀನಿ, ನನಗೆ ಡ್ರಗ್ಸ್ ಚಟನೂ ಇಲ್ಲ, ಎಲ್ಲ ಸುಳ್ಳದು, ನಾನು ಬ್ಲಡ್ ಟೆಸ್ಟ್ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ.
ಸರ್, ನಾನು ಹೇಳಕ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವ್ರು ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇವರು ಏನಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು. ಸೊ ಪರಸ್ಪರ ಇದು ಮೆಸೇಜ್ ಮಾಡಿ ನಾವು ಕೂಡ ಚೆನ್ನಾಗಿ ಮಾತಾಡಿದ್ವಿ, ಆಮೇಲೆ ಭೇಟಿ ಆಗೋಣ ಅಂತ ಹೇಳಿ ಭೇಟಿನೂ ಆಗಿದ್ವಿ. ಆ ಸಮಯದಲ್ಲಿ ಇವರು ನನಗೆ ಏನು ಸಮೇತ ಹೇಳಿಲ್ಲ. ಇವರು ಮದುವೆ ಆಗಿ, ಇವರು ಮದುವೆ ಆಗಿ ಡಿವೋರ್ಸ್ ಆಗಿರೋದು, ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ಮತ್ತೆ ಇವರು ಇನ್ನೊಬ್ಬ ಹುಡುಗ, ಇನ್ನೊಬ್ಬ ಕ್ರಿಕೆಟರ್, ಅವನ ಮೇಲೆ ಆಲ್ರೆಡಿ ಅರೆಸ್ಟ್ಮೆಂಟ್ ಕೇಸ್ ಹಾಕಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ರನ್ನಿಂಗ್ ಇದೆ, ಇವಾಗ್ಲೂ ರನ್ನಿಂಗ್ ಇದೆ ಕೇಸ್. ಸೊ ಇದೆಲ್ಲ ನನಗೆ ಹೇಳಿಲ್ಲ ಸರ್, ಇದೆಲ್ಲ ನನಗೆ ಹೇಳಿಲ್ಲ. ನಾವೆಲ್ಲ ರಿಲೇಶನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಆಮೇಲೆ ಇವರು ತುಂಬಾ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಸರ್. ತುಂಬಾ ಡ್ರಗ್ಸ್ ಸೇವನೆ ಅಂದ್ರೆ, ನಾನು ಎಷ್ಟೊಂದ್ ಸರಿ ರೆಡ್ ಹ್ಯಾಂಡ್ ಆಗಿ ನೋಡಿದೀನಿ. ನಾವು ತುಂಬಾ ಗಾಂಜಾ ಸೇರ್ತಾರೆ, ಅವ್ರ ಅಪ್ಪ ಅಮ್ಮಂಗು ಗೊತ್ತು. ಇವರು ತುಂಬಾ ಅವ್ರ ಮನೇಲಿ ಕೂಡ ಗಾಂಜಾ ತುಂಬಾನೇ ಸೇರ್ತಾರೆ, 24 hours ಗಾಂಜಾ ಸೇರ್ತಾ ಇದ್ರು. ನಾವೆಲ್ಲ ನೋಡಿ ನೋಡಿ, ನಾನು ಹೇಳ್ತಾ ಇದ್ದೆ, ನಾನೊಬ್ಬ ಕ್ರಿಕೆಟರ್, ಈ ತರ ಎಲ್ಲ ಮಾಡಿದ್ರೆ ನನ್ನ ಹೆಸರು ಹಾಳಾಗುತ್ತೆ, ಪ್ಲೀಸ್ ನಾವು ನಾನು ಅಗೇನ್ಸ್ಟ್ ಇದ್ದೀನಿ. ಒಂದು ಡ್ರಗ್ಸ್ ಇಂಥದ್ದೆಲ್ಲ ನನ್ಗೆ ಯಾವತ್ತೂ ನಾನು ಸಪೋರ್ಟ್ ಮಾಡಲ್ಲ. ಪ್ಲೀಸ್ ನನಗೆ ಇವಾಗ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ಮೇಲೆ ಇವೆಲ್ಲ ಬಿಟ್ಬಿಡಿ, ನಾನೊಬ್ಬ ಕ್ರಿಕೆಟರ್, ನನ್ನ ಲೈಫೇ ಸ್ಪಾಯ್ಲ್ ಆಗುತ್ತೆ ಅಂದಾಗ, ಇವರು ಡ್ರಗ್ಸ್ ಸೇವನೆ ಮಾಡಿಕೊಂಡು ಹೆಂಗೆಂಗೋ ಈ ನಶೆಯಲ್ಲಿ ನನಗೆ ತುಂಬಾ ಟಾರ್ಚರ್ ಮಾಡೋದು, ತುಂಬಾ ಬ್ಲಾಕ್ ಮೇಲ್ ಮಾಡೋದು, ಟಾರ್ಚರ್ ಮಾಡೋದು, ಇದೇ ಮಾಡ್ಕೊಂಡು ಬರ್ತಾ ಇದ್ರು ಸರ್. ನಾನು ಕ್ರಿಕೆಟ್ ಮೇಲೆ ಯಾವಾಗ್ಲೂ ಎಫೆಕ್ಟ್ ಮಾಡ್ತಾ ಇದ್ರು. ನನ್ನ ಕ್ರಿಕೆಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ರಾಜಸ್ಥಾನ್ ರಾಯಲ್ಸ್ ನಾನು ಆಡ್ತಾ ಇರ್ಬೇಕಾದ್ರೂ ಕೂಡ, ಇವಾಗ ಅವರು ಎಷ್ಟೊಂದ್ ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ ನ BCCI ನ KAC ಎಲ್ಲ ಟ್ಯಾಗ್ ಮಾಡಿಬಿಟ್ಟು ನನಗೆ ಕಳ್ಸೋದು. ನಾನು ಹಿಂಗ್ ಮಾಡ್ಬಿಡ್ತೀನಿ, ನೀನ್ ನನ್ನ ಜೊತೆ ಮದುವೆ ಆಗಿ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಿನ್ನ ನಾನು ಫುಲ್ ಕ್ರಿಕೆಟ್ ಕರಿಯರ್ ನ ಹಾಳು ಮಾಡ್ಬಿಡ್ತೀನಿ. ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ನಾನು ಅವ್ರಿಗೆ BCCI ಮೇಲ್ ಮಾಡ್ತೀನಿ, ಲೆಟರ್ ಬರೀತೀನಿ, ಈಗೆಲ್ಲ ಟ್ಯಾಗ್ ಮಾಡ್ತೀನಿ, ನಿನ್ನ ಕ್ರಿಕೆಟ್ ನೇ ಸರ್ವನಾಶ ಮಾಡ್ತೀನಿ ಅಂತಲ್ಲ, ಅವರು ಫುಲ್ ಕಂಪ್ಲೀಟ್ ಆಗಿ ನನ್ನ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ ಸರ್. ನಾನು ಎಷ್ಟೊಂದ್ ಸರಿ ಕೇಳ್ಕೊಂಡಿದ್ದೀನಿ, ಪ್ಲೀಸ್ ನನ್ನ ಕ್ರಿಕೆಟ್ ಗೆ ಮಾತ್ರ ಒಂದೇ ಇರೋದು, ಅದೊಂದೇ ನನಗೆ ಊಟ ಆಗ್ತಾ ಇರೋದು, ಅದನ್ನೊಂದು ಒಂದು ಸ್ಪಾಯ್ಲ್ ಮಾಡಬೇಡಿ. ಮತ್ತೆ ನಿಮ್ಮ ಎಲ್ಲ ಡ್ರಗ್ಸ್ ನ ನಿಮ್ಮೆಲ್ಲ ಏನೇನು ನಿಮ್ಮ ಚಟಗಳಿದೆ ಇದೆಲ್ಲ ಬಿಡಿ, ನಮ್ಮ ರಿಲೇಷನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಎಷ್ಟೊಂದ್ಸರಿ ಅವ್ರ ಅಪ್ಪನ ಜೊತೆ ನಾನು ಸಪರೇಟ್ ಆಗಿ ಅವ್ರ ಅಪ್ಪ ಅಮ್ಮನ ಕೂರ್ಸ್ಕೊಂಡು ಹೇಳಿದೀನಿ, ನಿಮ್ ಫ್ರೆಂಡ್ಸ್ ಎಲ್ಲ ಡ್ರಗ್ಸ್ ಮಾಡೋರು ಎಲ್ಲರೂ ಇದಾರೆ ಸರ್. ತುಂಬಾ ಜನ ಈ ಹುಡುಗಿಗೆ, ದಿಶಾ ಅವ್ರಿಗೆ ಬೆಂಗಳೂರಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇದೆ ಸರ್. ಎಲ್ಲೆಲ್ಲಿಂದ ಇವರು ಡ್ರಗ್ಸ್ ತರಿಸ್ತಾರೆ, ಎಲ್ಲೆಲ್ಲಿಂದ ಏನೇನೆಲ್ಲ ಯಾವ್ಯಾವ ಡ್ರಗ್ಸ್ ಕೊಕೇನ್ ಅಂತದ್ದು, MME MMD ಅದು ನಂಗೆ ಗೊತ್ತಿಲ್ಲ ಸರ್ ಹೆಸರುಗಳು, ಸುಮಾರಿದೆ. ಅವ್ರು ಹೇಳ್ತಾ ಇದಾರೆ ಬ್ಲಡ್ ಟೆಸ್ಟ್. ನಾನು ಒಬ್ಬ ಕ್ರಿಕೆಟರ್ ಸರ್, ನಂದು ಎವ್ರಿ 5 months 6 months ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ಕ್ರಿಕೆಟರ್ ಅದು ಆಂಟಿ ಡೋಪಿಂಗ್ ಟೆಸ್ಟ್ ಆಗುತ್ತೆ. ನನ್ನ ಇವರು ಒಂದು ಅಲಿಗೇಷನ್ ಮಾಡಿದ್ದಾರೆ ನಾನು ಗಾಂಜಾ ಮಾಡ್ತೀನಿ ಅಂತ. ನಾನು ಐ ಪಿ ಎಲ್ 8 ವರ್ಷದಿಂದ ಆಡ್ತಾ ಇದ್ದೀನಿ, ನಂದು ಒಂದು ರೆಕಾರ್ಡ್ ಇಲ್ಲ, ನಂದು ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಂತ ನನ್ನ ಇಡೀ IPL ಕೆರಿಯರ್ ಅಲ್ಲಿ ಇಲ್ಲ. ಈ ತರ ಅಲಿಗೇಷನ್ ಮಾಡಿ ನನ್ನ ಕ್ರಿಕೆಟ್ ಕರಿಯರ್ ನ ಸರ್ವನಾಶ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಒಬ್ಬ ಕ್ರಿಕೆಟರ್, ಪಾಪ ಸರ್, ಒಬ್ಬ ಜೂನಿಯರ್ ಕ್ರಿಕೆಟರ್ ಮೇಲೆ ಅರೆಸ್ಟ್ಮೆಂಟ್ ಹಾಕಿದ್ದಾರೆ ಇವರು, ಹಾಕ್ಬಿಟ್ಟು ಆ ಹುಡುಗನ ಕ್ರಿಕೆಟ್ ಕೆರಿಯರ್ ಹಾಳು ಮಾಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕೇಸ್ ಒಂದು ಸ್ಪಷ್ಟತೆ ಸಿಕ್ಕಿಬಿಡ್ಲಿ ನಮ್ಮ ವೀವರ್ಸ್ ಗೆ ಅಥವಾ ರಾಜ್ಯದ ಜನ ನೋಡ್ತಾ ಇದಾರೆ, ಅವ್ರಿಗೆ ಗೊತ್ತಾಗ್ಬಿಡ್ಲಿ. ಅಲ್ಲಿ ಅವರು ಮೇಡಮ್ ಮಾತನಾಡೋ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ, ನನಗೆ ಭರವಸೆ ಕೊಟ್ಟಿದ್ರು, ಮದುವೆ ಆಗುವ ಭರವಸೆ, ಭರವಸೆ ಕೊಟ್ಟು ನನಗೆ ಮದುವೆ ಆಗುವ ಭರವಸೆ ಅವ್ರು ಕೊಟ್ಟಿದ್ರು, ದೈಹಿಕ ಸಂಪರ್ಕ ಬೆಳೆಸಿದ್ರು, ನಾನು ಗರ್ಭಿಣಿಯಾಗಿದ್ದಾಗ ಸಂದರ್ಭದಲ್ಲಿ ನನಗೊಂದು ಟ್ಯಾಬ್ಲೆಟ್ ಕೊಟ್ಟರು, ಆ ಸಂದರ್ಭದಲ್ಲಿ ಮತ್ತೆ ಭರವಸೆ ಕೊಟ್ಟರು, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅನ್ನುವಂಥ ಭರವಸೆ ಕೊಟ್ಟರು ಅನ್ನೋ ಒಂದು ವಿಡಿಯೋವನ್ನು ಕೂಡ ತೋರಿಸಿದ್ರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಹೌದಾ, ಇದು ನೀವು ಭರವಸೆ ಕೊಟ್ಟಿರೋದು ಹೌದಾ, ಮದುವೆ ಆಗ್ತೀನಿ ಅಂತ ಅವರಿಗೆ ಧೈರ್ಯ ತುಂಬಿದ್ದು ಹೌದಾ ಸರ್? ಸರ್ ನೋಡಿ, ರಿಲೇಷನ್ಶಿಪ್ ಅಲ್ಲಿ ನಾವು ಬಂದಾದ್ಮೇಲೆ ಕೂಡ ರಿಲೇಷನ್ಶಿಪ್ ಅಲ್ಲಿ ಅವರ ತಂದೆ ತಾಯಿಗೆ ಕೂಡ ಗೊತ್ತಿತ್ತು, ನಮ್ಮ ತಂದೆ ತಾಯಿಗೆ ಕೂಡ ಗೊತ್ತಿತ್ತು. ನಾನು ಎಲ್ಲ ಆದ್ಮೇಲೆ ಈ ಅಲಿಗೇಷನ್ಸ್, ಈ ಅಬಾರ್ಷನ್ ಅಲಿಗೇಷನ್ ಇದೆಲ್ಲ ಅವರು ಅಲಿಗೇಷನ್ ಮಾಡ್ತಾ ಇದಾರೆ, ನನ್ನಂತದೆಲ್ಲ ಏನು ಮಾಡೂ ಇಲ್ಲ. ನನಗೆ ಅವ್ರು ಏನ್ ಬೇಕಾದ್ರೆ ಎವಿಡೆನ್ಸ್ ಕೊಡ್ಲಿ. ನಾನು ಕಾರ್ಯಪ್ಪ ಅವರೇ ಒಂದು ವಿಡಿಯೋ ತೋರಿಸ್ತಾರೆ, ಆ ವಿಡಿಯೋದಲ್ಲಿ ನೀವು ಹೇಳ್ತೀರಿ, ನೀವು ಭರವಸೆ ಕೊಡ್ತೀರಿ ಆ ವಿಡಿಯೋದಲ್ಲಿ, ಆ ಯುವತಿಯ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಾ ಇರುವಂತ ವಿಡಿಯೋ ಅಂತ ಅನ್ಸುತ್ತೆ ಅದು. ಅವ್ರು ಶೋ ಮಾಡಿದ್ದು ಈಗಾಗ್ಲೇ ಸ್ವಲ್ಪ ಹೊತ್ತಿಗೆ ಮುಂಚೆ. ನೀವು ಭರವಸೆ ಕೊಡ್ತೀರಿ ಅವರಿಗೆ? ಓಕೆ, ಸೊ ಆ ವಿಡಿಯೋ ತೋರಿಸಿದ್ರು ನಮಗೆ. ಇವಾಗ ಏನಾಗಿದೆ ಅದನ್ನ ಸ್ಪಷ್ಟನೆ ಕೊಡ್ತೀನಿ, ಸ್ಪಷ್ಟನೆ. ಅದೇ ಸರ್, ಸ್ಪಷ್ಟನೆ ಕೊಡ್ತೀನಿ. ಏನಂದ್ರೆ, ಇಷ್ಟೆಲ್ಲ ಆಗ್ತಾ ಇದ್ದಾಗ ಫ್ಯಾಮಿಲಿ ಎಲ್ಲ ಸೇರಿದ್ರು, ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಹೇಳಿದ್ರು, ನೀವು ಚೆನ್ನಾಗಿರಿ, ಒಳ್ಳೆ ರಿಲೇಷನ್ಶಿಪ್ ಅಲ್ಲಿರಿ, ನೀವು ಚೆನ್ನಾಗೇ ಇರಿ ಎಲ್ಲ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಅವರು ಕೂತಿದ್ರು, ಅವ್ರ ಅಪ್ಪ ಅಮ್ಮನೂ ಕೂತಿದ್ರು, ಎಲ್ಲ ಕೂತಿ ಮಾತಾಡಿ ಎಲ್ಲಾನು ಸ್ಪಷ್ಟನೆ ಆದಾಗ ನಾನು ಹೇಳಿದ್ದೆ, ನೋಡು ಒಂದು ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ, ಈ ರಿಲೇಷನ್ಶಿಪ್ ಎಲ್ಲ ನಮ್ದು ಚೆನ್ನಾಗಿದ್ಮೇಲೆ ನಾವು ಒಳ್ಳೆ ಮದುವೆ ಆಗೋಣ, ಎಲ್ಲಾನು ಹೇಳಿದ್ದೀನಿ ಸರ್. ಅದಾದ್ಮೇಲೆ ಅವ್ರದ್ದು ಡ್ರಗ್ಸ್ ಮಾಡಿ 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 ತುಂಬಾನೇ ಟಾರ್ಚರ್ ಮಾಡ್ತಾರೆ, ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರು.
ಮಾತಿಗೆ ಮುಂಚೆ ನಿನ್ನ ಕ್ರಿಕೆಟ್ ನ ಹಾಳು ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸಿಸಿಐಗೆ ಸಮೇತ ಇವರು ಟ್ಯಾಗ್ ಮಾಡಿದ್ದಾರೆ, ನನ್ನ ಫೋಟೋ ಹಾಕಿ ಟ್ಯಾಗ್ ಮಾಡಿ, ನೀನ್ ನನ್ನ ಇವಾಗ ಮದುವೆ ಆಗಿಲ್ಲ, ನೀನ್ ನನ್ನ ಜೊತೆ ಇಲ್ಲ ಅಂದ್ರೆ ಆ ವಿಡಿಯೋ ಸಮೇತ ಅವರು ಏನು ನಿಮ್ಗೆ ವಿಡಿಯೋ ತೋರಿಸಿದ್ದಾರೆ ಅದು ಫೋರ್ಸಬಲ್ ವಿಡಿಯೋ, ನನ್ನ ಫೋರ್ಸ್ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ನೀವು ಕ್ಲೀನ್ ಆಗಿ ನೋಡಬಹುದು, ನಾನು ಆಲ್ಮೋಸ್ಟ್ ಹತ್ಕೊಂಡು ಆ ವಿಡಿಯೋನ ಹೇಳಿದೀನಿ. ಏನಕ್ಕಂದ್ರೆ ಆ ವಿಚಾರ ಹೇಳ್ಬೇಕು, ಏನಕ್ಕಂದ್ರೆ ಇವರು ನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ, ನಮ್ಮ ಹತ್ರ ಆ ವೆಡ್ಡಿಂಗ್ಸ್ ಇದೆ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಏನಕ್ಕಂದ್ರೆ ಇವರು ಎವ್ರಿ ಟೈಮ್ ನಿನ್ನ ಜೊತೆ ಇಲ್ಲ, ನಿನ್ನ ಜೊತೆ ಮದುವೆ ಆಗಲ್ಲ, ಇದೆಲ್ಲ ಆಗಿಲ್ಲ ಅಂದ್ರೆ ನಾನು ನಿನ್ನ ಹಂಗ್ ಮಾಡ್ಬಿಡ್ತೀನಿ, ನಿನ್ನ ಕ್ರಿಕೆಟ್ ಕರಿಯರ್ ನಾಳೆ ಮಾಡ್ಬಿಡ್ತೀನಿ. ರಾಜಸ್ಥಾನ್ ರಾಯಲ್ಸ್ ನ ಫೋಟೋ ಹಾಕ್ಬಿಟ್ಟು ಅವ್ರಿಗೆ ಟ್ಯಾಗ್ ಮಾಡಿ ಬಿಸಿಸಿಐ ನ ಟ್ಯಾಗ್ ಮಾಡ್ತೀನಿ ಅಂದಾಗ ನಾನು ಅವ್ರಿಗೆ ತುಂಬಾ ಬೇಡ್ಕೊಂತೀನಿ, ನನ್ನ ಕ್ರಿಕೆಟ್ ಇರೋದೇ ಒಂದು ಲೈಫು, ನನಗೆ ಅನ್ನ ಆಗ್ತಾ ಇರೋ ಒಂದು ಕ್ರಿಕೆಟ್ ನ ತೆಗಿಬೇಡ, ನಿನ್ನ ಕಾಲಿಗೆ ಮುಗಿತೀನಿ ಅಂದಾಗ ಬೇಕು ಬೇಕು ಅಂತ, ನನಗೆ ಇವಾಗ ಒಂದು ವಿಡಿಯೋ ಬೇಕು ನಿನ್ನಿಂದ ಅಂತೆಲ್ಲ ಮಾಡಿ ಫೋರ್ಸೆಬಲ್ ಆಗಿ ತುಂಬಾನೇ ನನಗೆ ಟಾರ್ಚರ್ ಕೊಟ್ಟು ಅದನ್ನ ನೀವು ಆ ವಿಡಿಯೋನ ಸ್ಪಷ್ಟನೆಯಾಗಿ ನೋಡಬಹುದು, ಮಾಡಿರ್ಬೋದು. ಸ್ಪಷ್ಟತೆ ಬೇಕು ಅಥವಾ ಒಂದು ಸ್ಪಷ್ಟೀಕರಣ ಬೇಕು ಮೇಡಮ್, ನೀವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಒಂದು ವಿಚಾರ ಅವ್ರು ಹೇಳ್ತಾರೆ, ಯಾವ್ದು ನಾನು ಅವರನ್ನ ಕೇಳ್ತಾ ಇದ್ದೀನಿ, ಒಂದು ವಿಚಾರ ಅವ್ರು ಹೇಳ್ತಾರೆ, ನಾನು ಅದಕ್ಕೆ ನಿಮ್ಮಿಂದ ನಾನು ಉತ್ತರ ಬಯಸ್ತಾ ಇದ್ದೀನಿ. ಯಾವ ರಿಲೇಶನ್ಶಿಪ್ ಆದ್ರೂ ಕೂಡ ಸುಳ್ಳಿನ ಮೇಲೆ ನಿಲ್ಲಬಾರದು. ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದ್ದೆ ಸುಳ್ಳಿನಿಂದ ಅಂತ ಹೇಳೋದವರು, ಮದುವೆ ಆದ ಬಗ್ಗೆ ಹೇಳಲಿಲ್ಲ ನನಗೆ, ಮದುವೆ ಆಗಿರೋ ಬಗ್ಗೆ ಹೇಳಿಲ್ಲ. ಅದೇ ಇದೆ ನೋಡಿ, ಇಲ್ಲಿ ನೋಡಿ ಸರ್, ನನ್ನ ಡಿವೋರ್ಸ್ ಸರ್, ನನಗೆ ಮಾತಾಡಕ್ ಬಿಡಿ ಸರ್, ಐದ್ ನಿಮಿಷ ಕೊಡಿ. ಇವ್ರು ಹೇಳಿದ್ರು ಎಲ್ಲ ಎಲ್ಲ ನಾನು ಎಲ್ಲಾಗೆ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ಹೇಳ್ಕೊಡ್ತೀನಿ ಸರ್. ಇಲ್ಲಿ ಅವ್ರು ಹೇಳಿದ್ರು ಅಲ್ಲ, ನನ್ನ ಡಿವೋರ್ಸ್ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ. ಇದು ಸರ್, ಇದು 1 ಇಯರ್ ಬ್ಯಾಕ್ದು ಚಾಟು ನೋಡಿ ಸರ್, ನೋಡಿ ಸರ್. How she knew about my divorce ಅಂತ ಹೇಳಿದೀನಿ. ನೀನ್ ಯಾಕೆ ಅವ್ರಿಗೆ ಹೇಳ್ತಾ ಇದೀಯ ನಾನು ಡ್ರಗ್ಸ್ ಮಾಡ್ತಾ ಇದ್ದೀನಿ ಅಂತ? ಇವ್ರು ನನ್ನ ಕ್ಯಾರೆಕ್ಟರ್ ಈ ತರನೇ 1 ಇಯರ್ ಅಂದ ಅಸಾಸಿನೇಟ್ ಮಾಡೋಕ್ ನೋಡ್ತಾ ಇರೋದು ಸರ್. ಇದರಲ್ಲಿ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ, ಹೌ ಡಸ್ ಶಿ ನೋ ಅಬೌಟ್ ಮೈ ಡಿವೋರ್ಸ್ ಅಂದ್ರೆ, ಇವ್ರಿಗೆ ಗೊತ್ತಿದೆ ಅಲ್ಲ ನನ್ನ ಡಿವೋರ್ಸ್ ಬಗ್ಗೆ. ಈ ತರ 100 ಕಾನ್ವರ್ಸೇಷನ್ಸ್ ಇದೆ ಸರ್ ನನ್ನ ಡಿವೋರ್ಸ್ ಬಗ್ಗೆ, ಎಲ್ಲಿ ಅವ್ರು ಹೇಳಿದ್ರು ನೀನ್ ಒಂದು ಡಿವೋರ್ಸಿ ಅಂತೂ ನೀನ್ ಈ ತರ ಎಲ್ಲ ಆಡ್ತಾ ಇದೀಯಾ, ಅದೆಲ್ಲ ತಪ್ಪು ಅಂತ. ಎರಡನೇದು ಡ್ರಗ್ ಬಗ್ಗೆ ಮಾತಾಡಿದ್ರು ಕಾರ್ಯಪ್ಪ, ಮಾಡಕ್ ಬೇಕಿತ್ತು ಬಟ್ ಅದ ಎಸ್ ಸರ್ ಮುಂಚೆ ಸಿಕ್ಕಾಪಟ್ಟೆ ಗಾಂಜಾ ಸೇರ್ತಿದ್ರು, ನಾನು ಹೇಳಿದೀನಿ ಅವರಿಗೆ ಅದನ್ನ ಬಿಟ್ಟು ಬಿಡಿ ಅಂತ ಹೇಳಿದೀನಿ, ಬಟ್ ಅವ್ರು ಕೇಳ್ತಿರ್ಲಿಲ್ಲ. ಅದನ್ನ ಸೇರ್ತಾ ಇದೆ ಸರ್, ನಾನು ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಕ್ಲಿಯರ್ ಆಗಿ ಸರ್, ಗಾಂಜಾ ಅವ್ರನ್ನು ಸೇರ್ತಾ ಇದ್ದೆ ನಾನು. ನನ್ನ ಆ ಚಾಟ್ಸು, ಅವ್ರು ಸ್ಮೋಕ್ ಅಪ್ ಮಾಡೋ ಚಾಟ್ಸು ನಾನು ಇಡ್ತೀನಿ ಸರ್, ಸ್ಮೋಕ್ ಅಪ್ ಅವರು ಮಾಡ್ತಾನೆ ಅಂತ. ಅವ್ರ ಗಾಂಜಾ ಅವರು ಸೇರ್ತಾನೆ ಸರ್, ಹಾರ್ಡ್ ಡ್ರಗ್ಸ್ ಅವ್ರು ಮಾಡಲ್ಲ. ಅವ್ರು ನನ್ನ ಮೇಲೆ ಏನಾದರೂ ಸುಳ್ಳು ಹೇಳಿ ಸರ್, ಅವ್ರು ಹಾರ್ಡ್ ಡ್ರಗ್ಸ್ ಏನೂ ಮಾಡಲ್ಲ, ಕ್ರಿಕೆಟ್ಗೆ ಎಫೆಕ್ಟ್ ಆಗೋ ಥರ ಏನು ಡ್ರಗ್ಸ್ ಮಾಡಲ್ಲ, ಬಟ್ ಗಾಂಜಾ ಅವ್ರನ್ನೂ ಸಿಕ್ಕಾಪಟ್ಟೆ ಸೇರ್ತಾನೆ ಸರ್. ಅದಕ್ಕೆ ಎಲ್ಲ ಪ್ರೂಫ್ ತೋರ್ತೀನಿ. ಮತ್ತು ನನಗೆ ಗಾಂಜಾ ಕೊಡಿಸೋದು ಅವರು ಮಾಡಿದ್ದಾನೆ ಸರ್, ಆ ಚಾಟ್ಸು ನಾನು ಕೊಡ್ತೀನಿ. ಇದು ಈ ಗಾಂಜಾ ತಗೋ, ನಾನು ಲೇಟರ್ ನಾವು ಸ್ಮೋಕ್ ಅಪ್ ಮಾಡೋಣ ಅಂತ. ಆ ಥರ ಎಲ್ಲ ನಾನು ಎಲ್ಲ ಕಾನ್ವರ್ಸೇಷನ್ ಸರ್ ನಾನು ಓಪನ್ ಆಗಿ ರಿಡೀಮ್ ಮಾಡ್ತೀನಿ ಲೇಟರ್. ಅವ್ರು ನನಗೆ ಇವತ್ತು ಹೇಳಿದ್ದಾರೆ, ನಾನು ಇನ್ನೊಂದು ಕ್ರಿಕೆಟರ್ ಅವ್ರದ್ದು ಲೈಫ್ ಹಾಳು ಮಾಡಿದ್ದೀನಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಅವರು ಕ್ರಿಕೆಟರ್ ಅಂತಲೂ ಗೊತ್ತಿಲ್ಲ, ಅವ್ರು ಎಲ್ಲಿ ಏನಾದರೂ, ಅವರು ಅವ್ರ ಥರ ಪೆಡ್ಲರು ಸರ್, ಪೆಡ್ಲರ್ ಅಲ್ಲ, ಲೈಕ್ ಅವ್ರ ಥರ ನಾರ್ಮಲ್ ಕೆಲಸ ಮಾಡ್ಕೊಂಡು ಇತ್ತು. ಅವ್ರ ಹೆಸರು ನಾನು ಹೇಳಲ್ಲ. ಅದು ನೀವು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಸರ್, ಆ ಕಂಪ್ಲೇಂಟ್ ಕಾಪಿ ತಗೊಂಡು. ನಂದು ಏನೆಲ್ಲ ಎವಿಡೆನ್ಸ್ ಇದೆ ಸರ್, ಅವ್ರು ನನಗೆ ಏಟು, ನನಗೆ ಇಲ್ಲಿ ಇದು ಫಿಸಿಕಲಿ ಹಾರ್ಮ್ ಮಾಡಿದ್ರು ಸರ್, ನನಗೆ ಕಣ್ಣಿಗೆ ಇದು ಇದು ಒಡಿದ್ರು ಒಡ್ದಿದ್ರು ಸರ್, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಆ ಕೇಸ್ನ ನೀವು ಬೇಕಾದ್ರೆ ನೋಡಿ, ನೀವು ನೀವೇ ಆ ಪೊಲೀಸ್ ಸ್ಟುಪಿಡ್ ಅಲ್ಲ ಅಲ್ವಾ ಸರ್, ಆ ಥರನೇ ಕೇಸ್ ತಗೊಳ್ಳೋಕ್ಕೆ. ಸೇಮ್ ನೈಟ್ ಆ ಇನ್ಸಿಡೆಂಟ್ ಆದೋ ಸೇಮ್ ನೈಟ್ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ರಿಪೋರ್ಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಏನು ತಪ್ಪಿಲ್ಲ. ಡಿವೋರ್ಸ್ ಬಗ್ಗೆ ಸಹ ನಾನು ಇವತ್ತು ಮೆಸೇಜ್ ತೋರಿಸಿದ್ದೀನಿ, ಅವ್ರಿಗೆಲ್ಲ ಗೊತ್ತಿತ್ತು. ದ ಫಸ್ಟ್ ಡೇ ನಾನು ಅವ್ರನ್ನ ಮೀಟ್ ಮಾಡೋಕೆ ನಾನು ಅವ್ರಿಗೆ ಹೇಳಿದ್ದೀನಿ ನನ್ನದು ಡಿವೋರ್ಸ್ ಈ ಥರ ಎಲ್ಲ ಆಗಿದೆ. ಅವ್ರು ನನಗೆ ಇದೇ ಹೇಳಿದ್ರು, ನೀನು ಲೈಫಲ್ಲಿ ಇಷ್ಟೆಲ್ಲ ನೋಡಿದೀಯಾ, ನಾನು ನಿನ್ನ ಜೊತೆ ಎಲ್ಲ ಇದ್ದರೆ ನಾನು ಅವ್ರನ್ನ ಸಹ ಬಿಡಲ್ಲ, ನಾನು ಅವ್ರು ಯಾರಂತ ನನಗೂ ಪರಿಚಯ ಇದೆ, ಆ ಥರ ಈ ಥರ ಎಲ್ಲ ಹೇಳ್ಕೊಂಡು ನಾನೇ ಬಿಡಲ್ಲ ಅವ್ರನ್ನ ಅಂತ ಎಲ್ಲ ಹೇಳಿದರು ನನಗೆ. ನಾನು ನೀನಷ್ಟು ಇನ್ನೋಸೆಂಟ್ ಸ್ವೀಟ್ ಹುಡುಗಿ ಅಂತ ಆ ಥರ ಹೇಳಿದರು ಸರ್. ಮತ್ತು ಇವ್ರು ಹೇಳ್ತಾರೆ ಈ ಅಬೋಷನ್ ಏನೂ ಆಗಲಿಲ್ಲ ಸರ್. ನಾನು ಒಂದು ಹುಡುಗಿ ಸರ್, ಇವ್ರು 1 6 ಫೀಟ್ ಹೈಟ್ ಇರೋ ಹುಡುಗ, ನಾನು ಅವ್ರನ್ನ ಫೋರ್ಸ್ ಮಾಡಿಕೊಂಡು, ಇಲ್ಲ ವಿಡಿಯೋ ಮಾಡೋ, ನೀನು ಹೇಳೋಕೆ ನಾನು ಪ್ರೆಗ್ನೆಂಟ್ ಇದ್ದೀನಿ, ನೀನು ನನ್ನ ಮಗಳನ್ನ ಏನೂ ಮಾಡಲ್ಲ, ನಿನ್ನ ಮಗಳು ಬೇಕು ಅಂತ ನಾನು ಫೋರ್ಸ್ ಮಾಡಿಕೊಂಡು ವಿಡಿಯೋ ಮಾಡ ಅವ್ರ ಕಡೆಯಿಂದ ವಿಡಿಯೋ ಮಾಡಿಸ್ಬೋದು ಅಂತ ಸರ್. ಅದು
ಮತ್ತೆ ರಾಜಸ್ಥಾನ್ ರಾಯಲ್ಸ್ ಗೆ ನಾನು ಸ್ಟೋರಿಯಲ್ಲಿ ಟ್ಯಾಗ್ ಮಾಡೋದು, ಅವ್ರ ಕಡೆಯಿಂದ ಒಂದು ಸ್ಕ್ರೀನ್ ಶಾಟ್ ಕಳ್ಸು, ತೋರಿಸಿ ಸರ್ ಅವ್ರು ಹೇಳ್ತಾರೆ ಅಲ್ಲ ಕಿ ನಾವು ಮಾಡಿದ್ದೀನಿ ಅಂತ, ಅವ್ರ ಕಡೆಯಿಂದ ತೋರಿಸಿ ಸರ್, ಇವ್ರ ಕಡೆಯಿಂದ ಬಿಟ್ಬಿಡಿ, ಅವ್ರ ಕಡೆಯಿಂದ ತೋರಿಸಿ ಸರ್ ನಾನು ಏನಾದರೂ ಮಾಡಿದ್ದೀನಿ ಅಂತ, ಅವ್ರ ಪ್ಲೇಯರ್ಸ್ ಜೊತೆ ಮಾತಾಡೋದು, ಅವ್ರದ್ದು ಡಿಫೆಮ್ ಮಾಡೋದು ಈ ಥರ ಎಲ್ಲ ಮಾಡಿದ್ದೀನಿ ಅಂತ ಸರ್ ಅವ್ರಿಗೆ ತೋರ್ಸೋಕೆ ಹೇಳಿ ಸರ್. ಅಂದ್ರೆ ಇಲ್ಲಿ ಕಾರ್ಯಪ್ಪ ಅವರದು ಒಂದು ವಿಚಾರ, ನಾನು ಅದಕ್ಕೆ ನಿಮ್ಮ ರಿಯಾಕ್ಷನ್ ಪಡ್ಕೋತೀನಿ ಒಂದೇ ನಿಮಿಷ. ಕಾರ್ಯಪ್ಪ ಅವರು ಹೇಳ್ತಾ ಇರೋದು ಅವ್ರದ್ದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟು ಅಥವಾ ಅವ್ರು ಆಗದಿಂದಲೂ ಮಾತನಾಡ್ತಾ ಇರೋದು ಅದನ್ನೇ. ನಾನು ಭರವಸೆ ಕೊಟ್ಟಿದ್ದೆ ಇಲ್ಲ ಅನ್ನಲ್ಲ, ಎಲ್ಲವೂ ಬಿಟ್ಟು ಎಲ್ಲವೂ ಸರಿ ಹೋದರೆ ಚೆನ್ನಾಗಿ ಬದುಕೋಣ ಅಂತ ಹೇಳಿದ್ದೀನಿ, ಸರಿ ಹೇಳಿದ್ದೀನಿ, ಬಟ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಇವರು ಅಂತ. ಯಾವುದೇ ಒಂದು ರಿಲೇಶನ್ಶಿಪ್ ಉಳಿಬೇಕು ಅಂತಂದ್ರೆ ನಂಬಿಕೆ ಮುಖ್ಯ, ಪ್ರೀತಿ ಮುಖ್ಯ. ಬ್ಲ್ಯಾಕ್ ಮೇಲ್ ಮುಖಾಂತರ ಯಾವ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಇದು ಮುಖ್ಯ, ಏನಾದ್ರೂ ನಂಬಿಕೆ ಮುಖ್ಯ, ರೈಟ್ ಸರ್? ಎಸ್. ನಾನು ಇವ್ರನ್ನ ಯಾವ ತರ ನಂಬೋದು ಸರ್? ಫಸ್ಟ್ ನನಗೆ ಫೋರ್ಸ್ಫುಲಿ ಅಬಾರ್ಷನ್ ಮಾಡಿದ್ರು ಸರ್, ಅದಾದ್ಮೇಲೆ ನನಗೆ ಸೆಪ್ಟೆಂಬರ್ಲಿ ಇದಾಗಿ ಆದ್ಮೇಲೆ ನಾವು ನಾರ್ಮಲ್ ಆಗಿ ಅವ್ರ ಜೊತೆ ಇದ್ದೀವಿ ಸರ್, ಏನು ಪ್ರಾಬ್ಲಮ್ ಇದಿಲ್ಲ. ಬಟ್ ನನಗೆ ಡೌಟ್ ಬಂತು ಕಿ ಅವ್ರಿಗೆ ಒಂದು ರಿಲೇಶನ್ಶಿಪ್ ಇದೆ ಅಂತ. ಅದು ಡೌಟ್ ಬಂದ ಮೇಲೆ ನಾನು ಅವ್ರ ಒಂದು ಹುಡುಗಿ ಜೊತೆ ಮಾತಾಡೋಕೆ ಹೋಗಿದ್ದೀನಿ. ಅವತ್ತು ಇವ್ರು ಏನು ಮಾಡಿದರೆ, ನಾನು ಅವ್ರಿಗೆ ಆ ಹುಡುಗಿಗೆ ಹೇಳಿದ್ದೀನಿ ಅವ್ರಿಗೇನು ಹೇಳಬಾರ್ದು ಕಿ ನಾನು ನಿನ್ನ ಜೊತೆ ಅಲ್ಲಿ ಇದ್ದೀನಿ ಅಂತ, ಇಲ್ಲಾಂದರೆ ಅವ್ರು ನನ್ನ ಡ್ರಗ್ಸ್ ವೀಡಿಯೋ, ನನ್ನ ಡ್ರಗ್ಸ್ ವೀಡಿಯೋ, ಅವ್ರ ಡ್ರಗ್ಸ್ ವೀಡಿಯೋ ನನ್ನ ಹತ್ರ ಇದೆ, ಅದನ್ನ ಲೀಕ್ ಮಾಡ್ತಾನೆ ಅಂತ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಅವ್ರಿಗೆ ಹೇಳಿದರು. ಸೊ ಅವ್ರು ನನಗೆ ಹೇಳಿದರು ಇಲ್ಲ ನನ್ನ ಬ್ರೇಕಪ್ ಆಯಿತು ಅಂತ. ಸೊ ನಾನು ಇವ್ರಿಗೆ ಓ ಪಾಪ ನಾನೇ ಇವ್ರಿಗೆ ಮೋಸ, ಲೈಕ್ ನಾನು ಅವ್ರು ನನ್ನ ಮೋಸ ಮಾಡ್ತಾ ಇದೆ ಅಂತ ನಾನು ಮೆಂಟಲಿ ನಾನು ತುಂಬ ಥಿಂಕ್ ಮಾಡ್ತಾ ಇದ್ದೀನಿ, ನಾನು ಈ ಥಾಟ್ ಎಲ್ಲ ಬಿಡಬೇಕು ಅಂತ ನಾನು ಇದು ವಿಚಾರ ಮಾಡಿದ್ದೀನಿ. ಅದಾದ್ಮೇಲೆ 10-12 ಡೇಸ್ ಬಿಟ್ಟು ಅದೇ ಹುಡುಗಿ ಕಾಲ್ ಮಾಡಿಕೊಂಡು, ನಾನು ನಿನ್ಗೆ ಅಂದು ಸುಳ್ಳು ಹೇಳಿದ್ದೀನಿ ಬಿಕಾಸ್ ಅವ್ರು ನನಗೆ ಈ ಥರ ಹೇಳಿದ್ರು, ಅವ್ರು ನನ್ಗೆ ಬ್ಲ್ಯಾಕ್ ಮೇಲರ್ ನೀನು ಅಂತ ಹೇಳಿದ್ರು, ಬಟ್ ನನಗೆ ರಿಯಲೈಸ್ ಆಯಿತು ನೀನು ಬ್ಲ್ಯಾಕ್ ಮೇಲರ್ ಅಂದರೆ ನೀನು ಯಾಕೆ ನನಗೆ ಮೆಸೇಜ್ ಮಾಡಬೇಕು, ನಿನಗೆ ಯಾಕೆ ಕ್ಲಾರಿಟಿ ಬೇಕು ಅಂತ. ಸೊ ಏನು ಆಗ್ತಾ ಇದೆ ಅಂತ ನನಗೆ ಹೇಳು ಅಂತ. ಒಂದು ನಿಮಿಷ ಮೇಡಮ್, ಹಾಗೆ ಇರಿ, ಒಂದು ನಿಮಿಷ ಹೋಲ್ಡ್ ಮಾಡಿ. ಇವ್ರು ನನ್ನ ಜೊತೆನೇ ಇದೆ. ಇಲ್ಲ ಇಲ್ಲ ಇಲ್ಲ, ಇದು ವಿಷಯ ಏನಾಗುತ್ತೆ ಅಂತಂದರೆ ಮತ್ತೆ ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ, ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬೇಡ, ನಾನು ಕಾರ್ಯಪ್ಪ ಅವ್ರನ್ನ ಕೇಳಿ ನಿಮ್ಮಲ್ಲಿಗೆ ಬರ್ತೀನಿ. ಕಾರ್ಯಪ್ಪ ಅವರೇ, ಅವರು ನೇರ ಆರೋಪ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಬಗ್ಗೆ ನೀವು ಹೇಳ್ತಿರಲ್ಲ, ನೀವೇ ತಂದು ಕೊಟ್ಟಿದ್ದೀರಿ ನನಗೆ. ಗಾಂಜಾದ ಬಗ್ಗೆ ಮಾತನಾಡ್ತಾರಲ್ಲ ಕಾರ್ಯಪ್ಪ, ಅವರೇ ತಂದು ಕೊಟ್ಟಿದ್ದಾರೆ ನನಗೆ. ಸೊ ಇವ್ರು ಹೆಂಗ್ ಮಾತಾಡೋದಕ್ಕೆ ಸಾಧ್ಯ ಡ್ರಗ್ಸ್ ಬಗ್ಗೆ? ಎರಡನೇದ್ದು, ನಾನು ಅವರಿಗೆ ನನಗೆ ಡಿವೋರ್ಸ್ ಆಗಿದೆ ಅನ್ನೋದನ್ನು ಹೇಳಿದ್ದೀನಿ, ಅದಕ್ಕೆ ನನ್ನ ಹತ್ರ ಚಾಟ್ ಮಾಡಿರುವಂತ ಪ್ರೂಫ್ ಇದೆ. ಈಗ ಕಾರ್ಯಪ್ಪ ಅವ್ರು ಬೇರೆ ಕತೆ ಹೇಳ್ತಿದ್ದಾರೆ ಅಂತ. ಸರ್, ಇವಾಗ ನಾನು ಇವರಿಗೆ ಫಸ್ಟ್ ಆಫ್ ಆಲ್ ಯಾವ ಗಾಂಜಾನು ಇವರಿಗೆ ತಂದು ಕೊಟ್ಟಿಲ್ಲ, ಏನೂ ಇಲ್ಲ ಸರ್. ಆಯ್ತಾ, ನಾನು ಫಸ್ಟ್ ಆಫ್ ಆಲ್ ಒಂದೇ ಹೇಳೋದು, ಇವ್ರನ್ನ ತುಂಬಾ ಅವಾಯ್ಡ್ ಮಾಡಿದ್ದೀನಿ, ಅದರಿಂದ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಮಾಡಬೇಡಿ ಇದೆಲ್ಲ, ಮಾಡಬೇಡಿ, ನಿಮ್ಮ ಹೆಲ್ತಿಗೆ ಒಳ್ಳೇದಲ್ಲ, ಡ್ರಗ್ಸ್ ಮಾಡಬೇಡಿ, ಗಾಂಜಾ ಮಾಡಬೇಡಿ ಅಂದ್ರೂ ನಿನಗೇನು, ನಿನಗೇನು, ನನ್ನ ಪಡೆ ನಾನು ಏನಾದರೂ ಮಾಡ್ಕೊತೀನಿ, ನಾನು ಡ್ರಗ್ಸ್ ಮಾಡ್ತೀನಿ, ಗಾಂಜಾ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ಹಿಂಗೆಲ್ಲ ಹೇಳ್ಕೊಂಡು ನೀನು ಇದೆಲ್ಲ ಜಾಸ್ತಿ ಮಾತಾಡಿದ್ರೆ ನಿನ್ನ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ. ಸರ್, ಮೊನ್ನೆ ಒಂದೇ ಒಂದು ಪಾಯಿಂಟ್ ಹೇಳಬೇಕು ನನಗೆ, ಮೇನ್ ಪಾಯಿಂಟು ಸರ್. ಇವರು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರಲ್ಲ ಬಿಸಿಸಿಐನ ಟ್ಯಾಗ್ ಮಾಡಿಲ್ಲ ರಾಜಸ್ಥಾನ, ಅದ್ರ ಪ್ರೂಫ್ ನನ್ನ ಹತ್ರ ಇದೆ, ನಾನು ಕಳ್ಸ್ಕೊಡ್ತೀನಿ. ಇವರು ಟ್ಯಾಗ್ ಮಾಡಿರೋದು ಗೊತ್ತು ಆಲ್ರೆಡಿ. ನಾನು ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಇಯರ್ ನಮ್ಮ ರಾಜಸ್ಥಾನ್ ರಾಯಲ್ಸ್ ಹೆಡ್ ಒಬ್ರು ನೀತು ಮೇಡಮ್ ಅಂತ, ಶೀಸ್ ಎ ಹೆಡ್ ಆಫ್ ರಾಜಸ್ಥಾನ್ ರಾಯಲ್ಸ್, ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ದೀನಿ ಈ ತರ ಒಂದು ಹುಡುಗಿ ನನ್ನ ಟಾರ್ಚರ್ ಮಾಡ್ತಾ ಇದ್ದಾಳೆ, ತುಂಬಾ ನನ್ನ ಕ್ರಿಕೆಟಿಂಗ್ ಕರಿಯರ್ಗೆ ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಮೇಡಮ್ ಈ ತರ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ನನ್ನ ಪ್ಲೀಸ್ ಇದರಿಂದ ಕ್ರಿಕೆಟ್ ಇಂದ ನನ್ನ ತೆಗಿಬೇಡಿ ಅಂತ ಹೇಳಿ. ಮೇಡಮ್ ನನಗೆ ಇಲ್ಲ, ಇದು ಪರ್ಸನಲ್ ಲೈಫು, ನಿನ್ನ ಕ್ರಿಕೆಟ್ ಇಂದ್ಗೆ ಏನು ಎಫೆಕ್ಟ್ ಆಗಲ್ಲ, ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಮೇಡಮ್ಗೂ ಸಮೇತ ನಾವು ತೋರಿಸಿದೀವಿ, ನಿಮ್ಗೂ ಸಮೇತ ಆ ಮೆಸೇಜ್ ನಾನು ಕಳ್ಸ್ಕೊಡ್ತೀನಿ ಇವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದು. ಡ್ರಗ್ಸ್ ಸಮೇತ ನಿಮ್ ಕಡೆಯಿಂದ ಒಂದು ಸ್ಪಷ್ಟತೆ ಬೇಕು ನನಗೆ. ಏನ್ ಸರ್? ಒಂದು ಸ್ಪಷ್ಟತೆ ಬೇಕು. ಒಂದು ಯುವತಿ ತನ್ನ ಪಾಡಿಗೆ ಇದ್ರು, ಅವರಿಗೆ ಡಿವೋರ್ಸ್ ಆಗಿತ್ತು, ಅವರ ಬದುಕಲ್ಲಿ ಬೇರೆ ಬೇರೆ ಸಮಸ್ಯೆಗಳಿತ್ತು, ಅವರಿಗೆ ಭರವಸೆ ತುಂಬಿ ಪ್ರೀತಿಯ ಮಾತಾಡಿ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿ ತಪ್ಪಲ್ವಾ ಕಾರ್ಯಪ್ಪ ಅವ್ರು ಮಾಡಿದ್ದು? ಸರ್, ನಾನು ಹೇಳೋದು ಒಂದೇ ಒಂದು ಇದು ಸರ್, ಏನಂತ ಅಂದ್ರೆ ಅವ್ರು ಹೇಳ್ತಾ ಇದಾರಲ್ಲ, ನಾನು ಹೇಳ್ತಾ ಇರೋದು ಸರ್, ರಿಲೇಶನ್ಶಿಪ್ ಅವರು ನನಗೆ ಮೆಸೇಜ್ ಮಾಡ್ಕೊಂಡು ಅವರೇ ಬಂದಿದ್ದು ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ. ನನಗೆ ಮೆಸೇಜ್ ಮಾಡಿದವ್ರು ಯಾರು ಅಂತ ಮುಂಚೆ ನನಗೆ ಪರಿಚಯನೂ ಇಲ್ಲ, ಯಾವತ್ತು ನೋಡಿರಲಿಲ್ಲ. ಸೊ ಏನಾಗುತ್ತೆ, ನಾವು ಒಂದೇ ಜಾತಿ, ಸೊ ಒಂದೇ ಕೊಡಗಿನವ್ರು ಆಗಿರೋದ್ರಿಂದ ಅವ್ರು ಬಂದು ನನ್ನ ಹತ್ರ ಮಾತಾಡ್ತಾರೆ. ಅವರು ನನ್ನ ಹತ್ರ ಏನೂ ಇವರು ಡಿವೋರ್ಸ್ ಆಗಿರೋದಾಗ್ಲಿ, ಮುಸ್ಲಿಂ ಹುಡುಗನ ಮದುವೆ ಆಗಿರೋದಾಗ್ಲಿ, ಯಾವುದು ನನಗೆ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಹೇಳಿಲ್ಲ ಸರ್.
ರಿಲೇಶನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ಓಕೆ ನಾವು ಒಂದೇ ಜಾತಿಯವರು, ಒಂದೊಳ್ಳೆ ಚೆನ್ನಾಗಿರೋಣ, ಒಂದೊಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರೋಣ ಅಂದ್ಬಿಟ್ಟು ನಾನು ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಓಕೆ ಅಂತೆ ಸರ್. ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಗೊತ್ತಾಯ್ತು ಇವರು ಡಿವೋರ್ಸ್, ಅವರು ಸಮೇತ ಒಪ್ಕೊಂಡ್ರು ಈ ತರ ನನಗೆ ಡಿವೋರ್ಸ್ ಆಗಿದ್ದು, ಮುಸ್ಲಿಂ ಹುಡುಗನ ಜೊತೆ ಡಿವೋರ್ಸ್ ಆಗಿತ್ತು, ನನಗೆ ಅವನು ತುಂಬಾ ಕಟಾಕ್ ಕೊಡ್ತಾ ಇದ್ದ, ನೀನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋ ಹಿಂಗೆಲ್ಲ ಎಮೋಷನಲಿ ನನಗೆ ಹೇಳಿದ್ರು ಸರ್, ಹೇಳಿದ್ದಾರೆ ಇವರು. ಸೊ ಅದಾದ್ಮೇಲೆ ಹೌದಾ ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ರಿ ಇದೆಲ್ಲ. ಮತ್ತೆ ಇನ್ನೊಂದೇನಂದ್ರೆ ಒಬ್ಬ ಕ್ರಿಕೆಟರ್ ಮೇಲೆ ಇವರು ಎಫ್ ಐಆರ್ ಹಾಕ್ತಾರೆ. ಅವನು ಸರ್ ಇವಾಸ್ ಅ ಜೂನಿಯರ್ ಕ್ರಿಕೆಟರ್ ಪ್ರೆಸಿಡೆನ್ಸಿಸ್ ಕಾಲೇಜ್ ಅಲ್ಲಿ, ಇವಾಸ್ ಅ ಜೂನಿಯರ್ ಕ್ರಿಕೆಟರ್. ಮತ್ತೆ ಇವರು ಒಳ್ಳೆ ಫ್ರೆಂಡ್ಸ್, ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದವ್ರೆ ಅನ್ಸುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ ಆ ಕ್ರಿಕೆಟರ್ ಮೇನ್ಲಿ ಆ ಕ್ರಿಕೆಟ್ ನ ಏನ್ ಮಾಡಿದ್ದಾರೆ ಇವಾಗ ನನಗೇನು ಹೆಂಗೆ ನನಗೆ ಇವಾಗ ಕ್ರಿಕೆಟ್ ಏನ್ ಮಾಡಿದ್ದಾರೆ ಹುಡುಗನಿಗೆ ಸಮೇತ ಕ್ರಿಕೆಟ್ ಏನ್ ಮಾಡಿ ಇವರು ಹೋಗಿ ಎಫ್ ಐಆರ್ ಕೊಟ್ಟಿದ್ರೆ ನನಗೆ ಅರೆಸ್ಟ್ಮೆಂಟ್ ಆಗಿದೆ ಈ ತರ ಮಾಡ್ಬಿಟ್ಟು ಆ ಕ್ರಿಕೆಟರ್ ಇನ್ಯಾವತ್ತು ಕ್ರಿಕೆಟ್ ಆಡಬಾರ್ದು ಆ ತರ ಅವ್ರಿಗೆ ಶಿಕ್ಷೆ ಕೊಟ್ಟು ಈ ಹುಡುಗ ಕ್ರಿಕೆಟ್ ಆಡಕ್ಕಾಗಿಲ್ಲ. ಇವಾಗ ನಾನು ಇನ್ನೊಂದು ಹೇಳ್ತೀನಿ ಸರ್, ಮೊನ್ನೆ ನನ್ನ ಆಪ್ಷನ್ ಇತ್ತು IPL ಆಪ್ಷನ್ ಇತ್ತು, ನನಗೆ ಇವರು ಪದೇ 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 ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು ಟ್ಯಾಗ್ ಮಾಡೋದು ಅದರಿಂದ ನಾನು ಅನ್ಸೋಲ್ಡ್ ಆಗಿದ್ದೀನಿ. ಇದು ನನಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸ್ ಸರ್, ನನ್ನ ಲೈಫ್ ಅಲ್ಲೇ ಬಿಗ್ಗೆಸ್ಟ್ ಲಾಸ್ ಅವರು ನನಗೆ ಕೊಟ್ಟಿರುವಂತದ್ದು. ಏನಕ್ಕಂದ್ರೆ ಇದೆಲ್ಲ ವಿಷಯ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ನಮ್ಮ ಒಬ್ರು ಮೇಡಮ್ಗೆ ಎಲ್ಲ ಗೊತ್ತು. ಅವ್ರಿಗೆ ಬೇಕಂದ್ರೆ ನಾನು ಮೇಡಮ್ಗೆ ಸಮೇತ ನಾನು ನಿಮ್ ಜೊತೆ ಕನೆಕ್ಟ್ ಮಾಡಿಸ್ಕೊಡ್ತೀನಿ, ನನಗೇನು ಇಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಐ ಇನ್ಫಾರ್ಮ್ ದಮ್ ಈ ತರ ಒಂದು ಹುಡುಗಿ ನನಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಹಾಕ್ತಾರೆ. ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಸರ್, ಆ ಹುಡುಗನಿಗೆ ಸಮೇತ ಹೇಳಿದ್ದೀನಿ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿ ನನ್ನ ಟ್ಯಾಗ್ ಮಾಡ್ತಾ ಇದ್ದಾಳೆ ಇನ್ಸ್ಟಾಗ್ರಾಮ್ ರಾಜಸ್ಥಾನ್ ರಾಯಲ್ಸ್ ಅಂತ ಆಗ್ಬಿಡುತ್ತೆ, ಪ್ಲೀಸ್ ನನ್ನ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡುತ್ತೆ, ಏನಾದ್ರೂ ಆ ತರ ಬಂದ್ರೆ ಪ್ಲೀಸ್ ಹೆಲ್ಪ್ ಮಾಡು ಅಂತಲೂ ನಾನು ಆ ಹುಡುಗನ್ ಬೇಡಿದ್ದೆ. ಆ ಹುಡುಗನ್ನು ಬೇಕಾದ್ರೆ ಐ ವಿಲ್ ನಿಮ್ಗೆ ಕನೆಕ್ಟ್ ಮಾಡಿಸ್ಕೊಡ್ತೀನಿ. ಸೊ ರಾಜಸ್ಥಾನ್ ರಾಯಲ್ಸ್ ಅನ್ನೋದು ಒಂದು ಬಿಗ್ ಫೌಂಡೇಶನ್, ನಿಮ್ಗೆ ಗೊತ್ತಿರಬಹುದು ಸರ್. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಒಬ್ಬ ಕ್ರಿಕೆಟರ್ ಬಗ್ಗೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಸರ್? ನಾನೆಲ್ಲ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಈ ತರ, ನನ್ ಬರೀ ನಾನು ಏನಕ್ಕೆ ಕ್ರಿಕೆಟ್ ಅಂತ ಏನಕ್ಕೆ ಹೇಳ್ತಾ ಇದೀನಿ, ನನ್ನ ಹತ್ರ ತುಂಬಾ ಚಾಟ್ಸ್ ಇದೆ. ಇವಾಗ ಅವ್ರೇನ್ ಚಾಟ್ಸ್ ತೋರಿಸ್ತಾರೆ ಇನ್ನೊಂದೇನ್ ಮಾಡ್ತಾರೆ ಸರ್? ಯುವ ಕ್ರಿಕೆಟ್ ಆಟಗಾರ ಕೆಸಿ ಕಾರ್ಯಪ್ಪ ವಿರುದ್ಧ ಈಗ ವಂಚನೆಯ ಆರೋಪವೊಂದು ಕೇಳಿಬರ್ತಾ ಇದೆ. ಮದುವೆಯಾಗೋದಾಗಿ ವಂಚಿಸಿ ದೈಹಿಕ ಸಂಪರ್ಕ ಬೆಳೆಸಿ ಯುವತಿಗೆ ವಂಚಿಸಿರುವಂತ ಆರೋಪ ಇದೆ. ಕಾರ್ಯಪ್ಪ ವಂಚನೆ ಮಾಡಿದ್ರು ಅನ್ನೋ ಆರೋಪವನ್ನು ಯುವತಿ ಮಾಡ್ತಾ ಇದೆ. ಕರ್ನಾಟಕದ ರಣಜಿ ತಂಡದ ಯುವ ಆಟಗಾರ ಕೆಸಿ ಕಾರ್ಯಪ್ಪ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಸಿ ಕಾರ್ಯಪ್ಪ ಅವರ ತಂದೆ ಮತ್ತು ತಾಯಿಯ ವಿರುದ್ಧ FIR ದಾಖಲಾಗಿದೆ. ಒಂದಿಷ್ಟು ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ. ನನ್ನನ್ನು ನಂಬಿಸಿ ಮೋಸ ಮಾಡಿದರು, ನನಗೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಿಣಿಯಾದಾಗ ಅಬಾರ್ಷನ್ ಮಾಡಿಸಿ ನನಗೆ ಮೋಸ ಮಾಡಿದ್ದಾರೆ ಅನ್ನೋದು ಯುವತಿ ಮಾಡ್ತಾ ಇರುವಂಥ ಆರೋಪ. ಎರಡೂ ಕಡೆಯೂ ಕೂಡ ಕಂಪ್ಲೇಂಟ್ ಆಗಿದೆ. ಒಂದು, ಕ್ರಿಕೆಟರ್ ಕೆಸಿ ಕಾರ್ಯಪ್ಪ 22ನೇ ತಾರೀಕು ಬಾಗಲಕುಂಟೆ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಅವರೊಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಯುವತಿ RT ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ದೂರು ಮತ್ತು ಪ್ರತಿದೂರು ದಾಖಲಾಗಿದೆ. ಒಂದಿಷ್ಟು ಗಂಭೀರ ಆರೋಪಗಳನ್ನು ಕೂಡ ಕೆಸಿ ಕಾರ್ಯಪ್ಪನೂ ಮಾಡಿದ್ದಾರೆ, ಆ ಯುವತಿ ಕೂಡ ಮಾಡಿದ್ದಾರೆ. ಕೆಸಿ ಕಾರ್ಯಪ್ಪ ಅವರು ಹೇಳ್ತಾ ಇರೋದು, ನನ್ನ ಕ್ರಿಕೆಟ್ ಜೀವನವನ್ನು ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಆಕೆ, ಜೊತೆಗಾಕೆ ದುಶ್ಚಟಗಳ ದಾಸಿಯಾಗಿದ್ಲು, ಆ ಕಾರಣಕ್ಕಾಗಿ ಬ್ರೇಕಪ್ ಆಗಿದೆ, ಈಗ ನನ್ನನ್ನು ಬೆದರಿಸ್ತಾ ಇದ್ದಾರೆ ಅನ್ನೋದು ಕೆಸಿ ಕಾರ್ಯಪ್ಪ ಮಾಡ್ತಾ ಇರುವಂಥ ಆರೋಪ. ಯುವತಿ ಮಾಡ್ತಾ ಇರುವಂಥ ಆರೋಪ, ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ, ಪ್ರೀತಿಸಿ ಮದುವೆಯಾಗ್ತೀನಿ ಅಂತ ಹೇಳಿ ದೈಹಿಕ ಸಂಬಂಧ ಬೆಳೆಸಿ ನಾನು ಗರ್ಭಿಣಿಯಾದ ನಂತರ ನನ್ನನ್ನು ಅಬಾರ್ಷನ್ ಮಾಡಿಸಿ ನನ್ನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಈ ರೀತಿ ಆರೋಪವನ್ನು ಯುವತಿ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಈ ಬಾರಿ ಮೊದಲ ಕಂಪ್ಲೇಂಟ್ ದಾಖಲಾಗಿರೋದು ಕೆಸಿ ಕಾರ್ಯಪ್ಪ ಅವರು 22ನೇ ತಾರೀಕು ಬಾಗಲಗುಂಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಒಟ್ಟು ಸಾರ ನಾನು ಈಗಾಗಲೇ ಹೇಳಿದೆ, ನನ್ನ ಕ್ರಿಕೆಟ್ ಕರಿಯರ್ ಮುಗಿಸ್ತೀನಿ ಅಂತ ಹೇಳಿ ಆ ಯುವತಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಬ್ಲಾಬ್ಲಾ ಇನ್ನು ಪ್ರೀತಿ ಅದು ಇದು ಇದೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಕಡೆ ಯುವತಿ ಅವರು ಕೂಡ ಮರುದಿನ RT ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೆ ಸಿ ಕಾರ್ಯಪ್ಪ ಅವರ ವಿರುದ್ಧ ಆರೋಪ ಮಾಡಿದಂಥ ಯುವತಿ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ತೆ, ನಾನು ಮಾತನಾಡೋದು ಕೇಳ್ತಾ ಇದೆಯಾ? ನಿಮ್ಮ ಹೆಸರನ್ನ ನಾನು ಬಳಸಬಹುದಾ? ಸರ್, ಇದೇನ್ ನನ್ನ ರೀಲ್ಸ್ ಎಲ್ಲ ಹಾಕ್ತಾ ಇದ್ದೀರಾ ನೀವು? ನಿಮ್ಮ ನನ್ನ ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಯುವತಿ ಈಗ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅವರ ಹೆಸರನ್ನು ನಾನು ಬಳಸೋದಿಲ್ಲ, ಕಾರಣ ಗೌಪ್ಯತೆಯ ವಿಚಾರ ಆಗಿರೋದ್ರಿಂದ, ಮಹಿಳೆಯ ಗೌರವದ ವಿಚಾರ ಆಗಿರೋದ್ರಿಂದ. ಅದೇ ಕಾರಣಕ್ಕಾಗಿ ನಾನು ಅವರ ಪರ್ಮಿಷನ್ ಕೇಳದೆ ಹೆಸರನ್ನು ಬಳಸಬಹುದಾ ಅಂತ ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ. ಇಲ್ಲಿ ಕಂಪ್ಲೇಂಟಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಾನು ಮದುವೆ ಆಗಿತ್ತು ನನಗೆ 2018, 2020 ಡಿವೋರ್ಸ್ ಆಯಿತು. ಆ ನಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಕೆ ಸಿ ಕಾರ್ಯಪ್ಪ ನನಗೆ ಪರಿಚಯ ಆದರು. ಪರಿಚಯ ಪ್ರೀತಿಯಾಯಿತು, ಪ್ರೀತಿ ದೈಹಿಕ ಸಂಪರ್ಕದವರೆಗೂ ಹೋಯಿತು. ಅದರ ಪರಿಣಾಮ ನಾನು ಗರ್ಭಿಣಿಯಾದೆ. ಆ ಸಂದರ್ಭದಲ್ಲಿ ನನ್ನನ್ನು ಅಬಾರ್ಷನ್ ಮಾಡಿಸಿದರು ಅನ್ನೋದು ಅವರು ಮಾಡಿರುವಂಥ ಆರೋಪ. ಜೊತೆಗೆ ಅವಾಚ್ಯವಾಗಿ ನನಗೆ ನಿಂದಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರೀತಿಯ ನಾಟಕವಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಕಾನೂನು ಕ್ರಮ ಕೈಗೊಳ್ಳಿ ಅವರ ವಿರುದ್ಧ ಅಂತ ಹೇಳಿದ್ದಾರೆ. ಕೆ ಸಿ ಕಾರ್ಯಪ್ಪ ಕ್ರಿಕೆಟರ್, ಅವರ ತಂದೆ ಮತ್ತು ತಾಯಿ ಮೂವರ ವಿರುದ್ಧ FIR ಆ ಯುವತಿ ದಾಖಲಿಸಿರೋದು. ಅದಕ್ಕೂ ಒಂದು ದಿನ ಮೊದಲು ಕೆ ಸಿ ಕಾರ್ಯಪ್ಪ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಗಲಕೋಟೆ ಸ್ಟೇಷನ್ನಲ್ಲಿ. ಅದು ನೇರವಾಗಿ ಯುವತಿಯನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆ ಕಂಪ್ಲೇಂಟ್ ದಾಖಲಾಗಿದೆ. ಆ ಯುವತಿಯ ವಿರುದ್ಧ ಇವರು ಮಾಡ್ತಾ ಇರುವಂಥ ಆರೋಪ ಯಾವುದು ಅಂತಂದರೆ, ಆ ಯುವತಿ ಮದ್ಯ ವ್ಯಸನಿಯಾಗಿದ್ದರು. ನಾನು ಲವ್ ಮಾಡ್ತಿದ್ದಿದ್ದು ಹೌದು, ಆದರೆ ಅವರು ಮದುವೆ ಆಗಿದೆ ಅಂತ ನನಗೆ ಹೇಳಿರಲಿಲ್ಲ, ಡಿವೋರ್ಸ್ ಆಗಿದೆ ಅಂತ ಹೇಳಿರಲಿಲ್ಲ. ಆ ನಂತರನೂ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ. ಬಟ್ ಅವರು ಒಂದಿಷ್ಟು ದುಶ್ಚಟಗಳಿಗೆ ದಾಸಿಯಾಗಿದ್ದರು, ದುಶ್ಚಟಗಳಿತ್ತು ಅವರಿಗೆ. ಅನೇಕ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಆ ದುಶ್ಚಟಗಳನ್ನು ತ್ಯಜಿಸಬೇಕು, ನನ್ನ ಕ್ರಿಕೆಟ್ ಕೆರಿಯರ್ನ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಆದರೆ ಅವರು ಅದನ್ನು ಮಾಡಲಿಲ್ಲ, ಬದಲಾಗಿ ಆ ದುಶ್ಚಟಗಳನ್ನು ಕಂಟಿನ್ಯೂ ಮಾಡಿದರು. ಅದರ ಪರಿಣಾಮ ಆ ನಂತರ ನನ್ನನ್ನು ಹೆದರಿಸುವಂಥ ಕೆಲಸ ಮಾಡಿದ್ದಾರೆ ಆ ಯುವತಿ. ಅಂದರೆ ಮದುವೆ ಆಗಬೇಕು ಅಂತ ಹೆದರಿಸಿದ್ದಾರೆ, ಕ್ರಿಕೆಟ್ ಕೆರಿಯರ್ ಹಾಳು ಮಾಡ್ತೀನಿ ಅಂತ ಹೆದರಿಸಿದ್ದಾರೆ, ನನ್ನ ಮನೆಗೆ ನುಗ್ಗಿದ್ದಾರೆ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ನನ್ನ ತಂದೆ ತಾಯಿ ಅಣ್ಣ ಇವರೆಲ್ಲರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಜೊತೆಗೆ ನಿಮ್ಮ ಹೆಸರು ಬರೆದಿಟ್ಟು ನಾನು ಸೂಸೈಡ್ ಮಾಡಿಕೊಳ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ, ನಿನ್ನ ಕ್ರಿಕೆಟ್ ಕೆರಿಯರ್ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಕೆ ಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ. ಇಲ್ಲಿ ಎರಡು ರೀತಿ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಕೆ ಸಿ ಕಾರ್ಯಪ್ಪ ಅವರ ವಿರುದ್ಧ ದೂರು ದಾಖಲಾಗಿರೋದು. ಕೆ ಸಿ ಕಾರ್ಯಪ್ಪ ಅವರು ಕೂಡ ಮತ್ತೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ದೂರಲ್ಲೇ ಉಲ್ಲೇಖ ಇರುವಂತೆ, ಯುವತಿ ಕೊಟ್ಟಿರುವಂಥ ದೂರಲ್ಲೂ ಉಲ್ಲೇಖ ಇರುವಂತೆ, ಈ ಹಿಂದೆಯೂ ಕೂಡ ಇದು ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು ಈ ವಿಚಾರ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇಬ್ಬರ FIR ಕಾಪಿಯಲ್ಲೂ ಕೂಡ ಅದಿದೆ. ಅಂದರೆ ಈ ಹಿಂದೆಯೂ ಕೂಡ ಈ ವಿಚಾರ ಗಲಾಟೆ ಕಾರಣ ಆಗಿ ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು. ಆ ನಂತರ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಅಂತ, ಬಿ ರಿಪೋರ್ಟ್ ಅಂತಂದರೆ ಈ ಕೇಸಲ್ಲಿ ಹುರುಳಿಲ್ಲ ಅಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಅಂತ ಕೆ ಸಿ ಕಾರ್ಯಪ್ಪ ಹೇಳ್ತಾರೆ. ಯುವತಿ ಹೇಳ್ತಾ ಇರೋದು ಅದು ಬಿ ರಿಪೋರ್ಟ್ ಹಾಕಿರೋದಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೇಸನ್ನು ವಾಪಸ್ ಪಡೆದಿರೋದು. ಅಂದರೆ
ಅವರು ನನಗೆ ಭರವಸೆಯನ್ನು ಕೊಟ್ಟಿದ್ರು, ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಕಂಪ್ಲೇಂಟ್ ವಾಪಸ್ ತೆಗಿ ಅಂತ. ಆ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿದ್ದೆ ಅಂತ ಯುವತಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಯಾರು ಹೇಳ್ತಾ ಇರೋದು ನಿಜ, ಯಾರು ಹೇಳ್ತಾ ಇರೋದು ಸುಳ್ಳು, ಇದರ ಬಗ್ಗೆ ಕನ್ಫ್ಯೂಷನ್ಗಳಿದ್ದಾವೆ. ಎರಡೂ ರೀತಿಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಯುವತಿ ಮಾಡ್ತಾ ಇರುವಂಥ ಆರೋಪ ಇರ್ಬೋದು, ಕೆ ಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ ಇರಬಹುದು. ಎರಡಕ್ಕೆ ಸಂಬಂಧಿಸಿದಂತೆಯೂ ಕೂಡ FIR ದಾಖಲಾಗಿದೆ. ಎರಡು ಸ್ಟೇಷನ್ನಲ್ಲಿ, ಆರ್ ಟಿ ನಗರ ಮತ್ತು ಬಾಗಲಗುಂಟೆ, ಈ ಎರಡೂ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ಯುವತಿ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಮ್ಮ ಹೆಸರನ್ನ ಬಳಸ್ತೀನಿ, ಹೆಸರನ್ನ ಬಳಸಬಹುದಾ? ಇಲ್ಲ ಸರ್. ಓಕೆ. ನನಗೆ ಒಂದು ವಿಚಾರ ಇಲ್ಲಿ ಅಚ್ಚರಿ ಅಂತ ಅನಿಸ್ತಾ ಇರೋದು, ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ನಿಮ್ಮ ವಿರುದ್ಧ ಕೆ ಸಿ ಕಾರ್ಯಪ್ಪ ಅವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ನೀವು ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನಿಮಗೆ ಪರಿಚಯ ಆಗಿದ್ದು ಹೇಗೆ ಕೆ ಸಿ ಕಾರ್ಯಪ್ಪ ಅವರು? ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದೆ ಸರ್. ಯಾವಾಗ ಪರಿಚಯ ಆಯಿತು? ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ. ಪರಿಚಯ ಸಂದರ್ಭದಲ್ಲಿ ಏನೋ ಆ ಸ್ನೇಹಕ್ಕಷ್ಟೇ ಸೀಮಿತವಾಗಿತ್ತು ಅಥವಾ ಮದುವೆ ಆಗ್ತೀನಿ ಅಂತ ಏನಾದರೂ ಭರವಸೆ ಕೊಟ್ಟಿದ್ರ ಕೆ ಸಿ ಕಾರ್ಯಪ್ಪ ಅವರು? ಸರ್ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡೋಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ತರಾನೇ ಮಾತಾಡ್ತಾ ಇರೋದು, ಸ್ವಲ್ಪ ಸ್ವಲ್ಪ ಲೈಕ್ ಅವ್ರು ಫ್ಲರ್ಟ್ ಮಾಡ್ತಾರೆ, ಬಟ್ ನಾನು ಅದನ್ನ ಇಗ್ನೋರ್ ಮಾಡಿದ್ದೀನಿ. ಬಿಕಾಸ್ ಅವ್ರನ್ನೇ ನನಗೆ ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ. ಮೇಡಮ್, ಅಂದ್ರೆ ಇಲ್ಲಿ ಕೆ ಸಿ ಕಾರ್ಯಪ್ಪ ಅವ್ರು ಹೇಳ್ತಾರೆ, ಅವರ ದೂರಿನಲ್ಲಿ ನಾನು ನೋಡಿದ್ದು, ಆ ಯುವತಿ ನನಗೆ ಮೆಸೇಜ್ ಮಾಡಿರೋದು ಇನ್ಸ್ಟಾದಲ್ಲಿ ಮೊದಲು ಅಂತ ಅವರು ಹೇಳ್ತಾರೆ. ಅವ್ರು ಮಾಡಿರೋದು, ನೀವು ಮೆಸೇಜ್ ಮಾಡಿದ್ರು ಅವರಿಗೆ? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ್ದೀನಿ ಸರ್ ಮೆಸೇಜು, ಹಾಯ್ ಅಂತ. ಆನಂತರ ಪರಿಚಯ ಆಯ್ತು ನಿಮಗೆ, ಆನಂತರ ಏನಾಯ್ತು ಮೇಡಮ್? ಯಾಕೆ ನಾನು ಅವ್ರಿಗೆ ಒಂದು ಕ್ವೆಶನ್ ಕೇಳಿದ್ದೀನಿ ಸರ್. ಸರ್ ನಾನು ನಿಮ್ಗೆ ಹೇಳ್ತೀನಿ, ನಾನು ಮೆಸೇಜ್ ಮಾಡಿದ್ದೀನಿ, ಹಾಯ್ ನೀನು ಯಾಕೆ RCB ಆಡಲ್ಲ, ನಾನು ಬ್ಯಾಂಗ್ಳೂರ್ಗೆ ಆಡು, ಯಾಕೆ ನೀನು ಬೇರೆ ಬೇರೆ ಟೀಮ್ಗೆ ಆಡ್ತಾ ಇದೀಯ ಅಂತ. ಆ ಥರ ಒಂದು ನಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದೆ ಸರ್. ಅಂದರೆ ಮೊದಲ ಭೇಟಿಯಲ್ಲೇ ನೀವು ಆ ಪ್ರಶ್ನೆ ಕೇಳ್ತೀರಿ ಅಂತಂದರೆ ಊರಿನವರು ಅನ್ನುವಂಥ ಆತ್ಮೀಯತೆನ, ಅಂದರೆ ನೀವು ಇಬ್ಬರೂ ಕೂಡ ಒಂದೇ ಊರಿನವರು ಅನ್ನೋ ಕಾರಣಕ್ಕಾಗಿನ? ಹೌದು ಸರ್, ಅವ್ರು ಅದೇ ಹೇಳಿದ್ರು ಕಿ ನನ್ ಫಸ್ಟ್ ಅವ್ರು ನನಗೆ ಮಾತಾಡೋಕ ಹೇಳಿದ್ರು ಗರ್ಲ್ ಫ್ರೆಂಡ್ ಇದೆ ಅಂತ, ಬಟ್ ಭೇಟಿ ಆದ್ಮೇಲೆ ಹೇಳಿದ್ರು ಕಿ ನನ್ ಬ್ರೇಕಪ್ ಆಯ್ತು, 3 ತಿಂಗಳು ಆಗಿದೆ, ನಾನು ಇವತ್ತು ಪಬ್ಲಿಕ್ ಮಾಡಿಲ್ಲ. ಯಾಕಂದ್ರೆ ಅವರು 4 ವರ್ಷದಿಂದ ನನ್ನ ಜೊತೆನೆ ಇತ್ತು, ಅವರು ಒಂದು ನಂದು ಕಮ್ಯುನಿಟಿ ಅವರೇ, ಸೊ ಪಬ್ಲಿಕ್ ಮಾಡಿಲ್ಲ, ಬಟ್ ನಂದು ಅವ್ರದ್ದು ಎಲ್ಲ ಓವರ್ ಆಗಿದೆ. ನಾನು ಇವತ್ತು ಒಂದು ಹುಡುಗಿ ಹುಡುಕ್ತಾ ಇದ್ದೀನಿ, ನನ್ನ ಕೂರ್ಗ್ ಕೊಡತಿ ಹುಡುಗಿ, ಯಾರ ಜೊತೆ ನಾನು ಸೆಟಲ್ ಆಗ್ಬೋದು ಅಂತ. ಫಸ್ಟ್ ಭೇಟಿಯಾಗಿದ್ದು ಎಲ್ಲಿ ಮೇಡಮ್ ನೀವು? ಅಂದ್ರೆ ನೀವು ತುಂಬಾ ಸ್ವೀಟ್ ಇದೆಯಾ, ನೀನು ಈ ತರ ಇದೆಯಾ ಅಂತ. ಅವ್ರ ಫ್ರೆಂಡ್ ಮನೆ ಅಲ್ಲಿ ಸರ್. ಇಲ್ಲಿ ಬೆಂಗಳೂರೇನಾ? ಎಸ್ ಸರ್. ಆ ನಂತರ ನಿಮ್ಮ ಪರಿಚಯ ಹೆಂಗೆ? ಅವ್ರು ನನ್ನ KPL ಟೈಮ್ ಅಲ್ಲಿ ಅವ್ರದ್ದು ಇದು ಪರಿಚಯ ಪ್ರೇಮಕ್ಕೆ ಅಥವಾ ಪ್ರೀತಿಗೆ ತಿರುಗಿದ ಹೇಗೆ ಮೀಟ್ ಆಗಕ್ಕೆ, ಬಟ್ ಅದು ಆಗಲಿಲ್ಲ. ಪರಿಚಯ ಪ್ರೀತಿಗೆ ತಿರುಗಿದ ಹೇಗೆ ನಿಮ್ದು ಆನಂತರ? ಸರ್ ಆರ್ಗ್ಯಾನಿಕ್ಲಿ ಸರ್ ಮಾತಾಡ್ಕೊಂಡು, ಲೈಕ್ ಅವ್ರು ಮೀಟ್ ಮಾಡೋಗ ಅವ್ರು ಹೇಳಿದ್ರು ನಾನು ನಿನ್ನ ಮಾತಾಡ್ಸಕ್ಕೆ ನನ್ಗೆ ಗೊತ್ತಾಯ್ತು ನೀನು ಒಂದು ಒಳ್ಳೆ ಹುಡುಗಿ ಅಂತ, ತುಂಬಾ ಕ್ಯೂಟ್ ಆಗಿದ್ಯಾ, ನಾನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ. ನೀವು ಒಪ್ಪಿದ್ರ ಅದನ್ನ, ಆ ಪ್ರಪೋಸಲ್ ಅನ್ನು? ಸೋ ಆ ತರ ಅವ್ರು ಹೇಳಿದ್ರು. ನಾನು ಸರ್ ಎಸ್ ಸರ್, ಬಿಕಾಸ್ ನನಗೆ ಬೇಕಿತ್ತು, ನನಗೂ ಪಾರ್ಟ್ನರ್ಶಿಪ್ ಈ ತರ ಮದ್ವೆ ಎಲ್ಲ ಬೇಕಿತ್ತು, ಯಾಕೆ ನನ್ಗೆ ಬೇಡ. ಸೊ ನಾನು ಆ ರೀತಿಯಲ್ಲಿ ಇದು ಐ ಥಾಟ್ ದಟ್ ಇಟ್ಸ್ ಗುಡ್ ಫಾರ್ ಮೀ ಅಲ್ವಾ, ಕಿ ನನ್ಗೆ ಮದ್ವೆ ಆಗುತ್ತೆ, ನನ್ನ ಸೇಮ್ ಕಮ್ಯುನಿಟಿ ಹುಡುಗ, ನನ್ನ ಪೇರೆಂಟ್ಸ್ಗೂ ಸ್ವಲ್ಪ ಖುಷಿ ಆಗುತ್ತೆ ಕಿ ಸೇಮ್ ಕಮ್ಯುನಿಟಿ ಹುಡುಗಾನೇ ಥರ್ಡ್ ಲೈಕ್ ಅವ್ರ ಜೊತೆ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನನಗೂ ಏನೂ ಪ್ರಾಬ್ಲಮ್ ಇದಿಲ್ಲ ಸರ್, ನಾನು ಓಕೆ ಒಪ್ಕೊಂಡಿದ್ದೀನಿ. ಮತ್ತೆ ನನ್ನ ತುಂಬ ಒಳ್ಳೆ ಆಗಿ ಟ್ರೀಟ್ ಮಾಡಿದ್ರು ಸರ್ ಸ್ಟಾರ್ಟಿಂಗ್ಲೆಲ್ಲ, ಅದರಲ್ಲಿ ಏನೂ ಇದಿಲ್ಲ. ಅಂದರೆ ಒಂದು ಇಲ್ಲಿ ಮೇಡಮ್ ಒಂದು ಪ್ರಶ್ನೆ ಬರುತ್ತೆ ಈಗ.
ಎಷ್ಟು ವರ್ಷ ಲವ್ ಮಾಡಿದ್ರಿ ನೀವು? ಎಷ್ಟು ಸಮಯ ಲವ್ ಮಾಡಿದ್ರಿ? ಇವತ್ತು 1.5 ಇಯರ್ಸ್ ಆಗಿದೆ ಸರ್. ಅವ್ರು ನನ್ನ ಮೀಟ್ ಮಾಡ್ಕೊಂಡು ರೀಸನ್ ಇದೆ ಇತ್ತು ಕಿ ನನಗೆ ಮದುವೆ ಆಗಬೇಕು ಅಂತ. ನಾನು ಅವ್ರನ್ನ ನನ್ನ ಅಮ್ಮ ಅಪ್ಪಗೆ ಪರಿಚಯ ಮಾಡಿಕೊಟ್ಟಿದ್ರು, ಅವ್ರು ಅವ್ರ ಅಣ್ಣಗೆ ಪರಿಚಯ ಮಾಡಿಕೊಟ್ಟಿದ್ರು, ಅವ್ರ ಪೇರೆಂಟ್ಸ್ ಜೊತೆ ಭೇಟಿ ಮಾಡಿಸಿದ್ರು, ಎಲ್ಲ ಆ ಥರನೇ ಸ್ಲೋ ಆಗಿ ನಡೀತಾ ಇದ್ರು ಸರ್. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ. ಯಾಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನಿಮ್ಮಿಬ್ಬರ ಮಧ್ಯೆ? ಸರ್, ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ, ಒಂದು ನಾನು ಲೈಕ್ ರಿಲೇಷನ್ಶಿಪ್ಪಲ್ಲಿ ಕನ್ಸೀವ್ ಆಗಿದ್ದೀನಿ ಸರ್. ಅದಾದಮೇಲೆ ಅವ್ರಿಗೆ ನಾನು ಹೇಳಿದ್ದೀನಿ, ಇಲ್ಲ ಮದುವೆ ಆಗೋಣ, ಬೇಡ ಅಬಾರ್ಷನ್ ಎಲ್ಲ ಬೇಡ, ನನಗೆ ಇಮೋಷ್ನಲಿ ತುಂಬ ನೋವುತ್ತಾ ಇದೆ, ನೋವಾಗುತ್ತೆ, ನನಗೆ ಬೇಡ ಅಬಾರ್ಷನ್ ಅಂತ. ಸೊ ಅವ್ರು ಹೇಳಿದರು, ಫಸ್ಟ್ ಅವರು ಒಪ್ಕೊಂಡಿದ್ರು, ಓಕೆ ಓಕೆ ಫೈನ್, ನಾವು ಏನಾದರೂ ಮಾಡೋಣ, ಇವತ್ತು ಪೇರೆಂಟ್ಸ್ಗೆಲ್ಲ ಹೇಳಬಾರ್ದು, ಸೊಸೈಟಿಗೆಲ್ಲ ಗೊತ್ತಾದರೆ ಪ್ರಾಬ್ಲಮು, ಇವತ್ತು ಮದುವೆ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನದು IPL ಬರ್ತಾ ಇದೆ, ಸಡನ್ ಆಗಿ ಮದುವೆ ಆದರೆ ನನ್ನ ಪ್ರಾಬ್ಲಮ್ಸ್ ಆಗ್ಬೋದು, ಕರ್ನಾಟಕ ಟೀಮಲ್ಲಿ ನಿನಗೆ ಗೊತ್ತಿದೆ ಇವತ್ತು ನನ್ನ ಕಷ್ಟ ಇದೆ, ಕರ್ನಾಟಕ ಟೀಮಲ್ಲಿ ಮದುವೆ ಆದಮೇಲೆ ಪ್ಲೇಯರ್ಸ್ನ ತಗೊಳ್ಳಲ್ಲ, ಆ ಥರ ಎಲ್ಲ ಅವ್ರ ಕರಿಯರ್ ಬಗ್ಗೆ ಹೇಳ್ಕೊಂಡು, ನೀನು ಯಾರಿಗೂ ಹೇಳಬೇಡ, ನಾವು ಇಬ್ಬರೇ ಏನಾದರೂ ಸೊಲ್ಯೂಷನ್ ಮಾಡೋಣ ಅಂತ ಹೇಳಿದರು ನನಗೆ. ಅದಾದಮೇಲೆ ಏನಾಯಿತು ಅಂತ, ಅವ್ರು ನನ್ನ ಗಣೇಶ್ ವಿಸರ್ಜನಕ್ಕೆ ಅವ್ರ ಮನೆಗೆ ಇನ್ವೈಟ್ ಮಾಡಿದರು, ಅವ್ರ ಪೇರೆಂಟ್ಸ್ನ ಮೀಟ್ ಮಾಡ್ಸೋಕ್ಕೆ. ಅವ್ರ ಪೇರೆಂಟ್ಸು ನನ್ನ ಜೊತೆ ತುಂಬ ಒಳ್ಳೆ ರೀತಿಯಲ್ಲಿ ಇತ್ತು, ಅವ್ರ ಪೇರೆಂಟ್ಸ್ಗೂ ಲೈಕ್ ತುಂಬ ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಇತ್ತು. ಅದಾದಮೇಲೆ ಅವರು ನನಗೆ ತುಂಬ ಒಳ್ಳೆ ಟ್ರೀಟ್ ಮಾಡಿದರು. ಅದಾದಮೇಲೆ ಅವ್ರು ಹೇಳಿದರು, ನಾನು ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ. ಸೊ ಮನೆಗೆ ಹೋಗೋಕ್ಕೆ ಅದು ಅವ್ರು ನನಗೆ ಟ್ಯಾಬ್ಲೆಟ್ ಒಂದು ಅಬಾರ್ಷನ್ ಪಿಲ್ ತರಿಸ್ಕೊಂಡು ಫೋರ್ಸ್ಫುಲಿ ಅಬಾರ್ಷನ್ಗೆ ಫೋರ್ಸ್ ಮಾಡಿದ್ದಾರೆ ಕಿ ನೀನು ಇಮೋಷ್ನಲ್ ಫೂಲು, ನಿನ್ಗೆ ಅರ್ಥ ಆಗಲ್ಲ ಇದೆಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಲ್ಲ, ಯಾಕೆ ನಿನಗೆ ಇವಾಗ ಮಗು ಬೇಕು, ಲೇಟರ್ ನಾವು ಮಾಡ್ಬೋದು ಅಂತ ಆ ಥರ ಎಲ್ಲ ಮಾಡಿಕೊಂಡು ಫೋರ್ಸ್ಫುಲಿ ಕೊಟ್ಟಿದ್ದಾರೆ ಸರ್. ಮಾತ್ರೆ ಒಂದೇ ಮಾತ್ರೆ, ಅದು 5 ಡೇಸ್ ಕೋರ್ಸು, ಬಟ್ ಒಂದು ಮಾತ್ರೆ ಕೊಟ್ಟಿದ್ರು. ಅದ್ಮಾದ್ರೆ ನಾನು ಕಿರ್ಚಾಡ್ಕೊಂಡು ಲೈಕ್ ತುಂಬ ಸ್ಯಾಡ್ ಆಗಿದ್ದೀನಿ. ಅವತ್ತು ಅವ್ರು ಹೇಳಿದರು, ಇಲ್ಲ ನಾನು ನನ್ನ ಫ್ರೆಂಡ್ಗೆ ಕೇಳಿದ್ದೀನಿ, 1 ಟ್ಯಾಬ್ಲೆಟಲ್ಲಿ ಏನೂ ಆಗಲ್ಲ, ನೀ ಟೆನ್ಷನ್ ತೊಗೊಳ್ಬೇಡ, ಓಕೆ ನನಗೆ ಅರ್ಥಾಯಿತು, ನಿನಗೆ ಅಷ್ಟು ಪ್ರೀತಿ ಇದೆ ಈ ಲೈಕ್ ಈ ಬೇಬಿ ಮೇಲೆ, ನಾನು ರೆಸ್ಪಾನ್ಸಿಬಿಲಿಟಿ ತಗೊತೀನಿ ಅಂತ ಹೇಳಿದರು ಸರ್. ನನ್ನ ಹತ್ರ ಸನ್ ವಿಡಿಯೋನೂ ಇದೆ ಅವ್ರದ್ದು ಸರ್. ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ಅವರು ಅವಾಗ ಅವಾಗ ಸ್ಕ್ಯಾನ್ ಬಾ ಅಂತ, ಬಿಕಾಸ್ ಅವರು ಮೆಡಿಸಿನ್ ಕೊಟ್ಟಮೇಲೆ ನನಗೆ ತುಂಬ ಭಯ ಆಗಿದೆ ಸರ್ ಅವ್ರ ಮೇಲೆ, ಕಿ ಈ ಥರ ಮಾಡಿದರೆ ನನಗೆ ಲೈಕ್ ಭಯ ಇತ್ತು ಸರ್, ಕಿ ಇನ್ನೊಂದು ಸರಿ ನನ್ನ ಜೊತೆ ಏನಾದರೂ ಆಟ ಆಡ್ಕೊಳ್ತಾನೆ ಅಂತ. ಸೊ ನಾನು ಒಂದು ವಿಡಿಯೋ ಅವ್ರದ್ದು ಇತ್ತು, ಅದು ನಾನು ನೋಡಬೇಕು. ಹಾಂ ಸರ್, ಹೇಳಿ ಸರ್. ಏನು ವಿಡಿಯೋ ಅದು? ಈ ತರ ಅಶ್ಯೂರೆನ್ಸ್ ಕೊಟ್ಟು ಸರ್, ಕಿ ಸ್ಕ್ಯಾನ್ ಮಾಡೋಕ್ಕೆ ಬಾ, ನಾನು ಏನೂ ಮಾಡಲ್ಲ, ಈ ಟ್ಯಾಬ್ಲೆಟ್ ಆದಮೇಲೆ ಜಸ್ಟ್ ನೋಡಬೇಕು ಏನು ಕಂಡೀಷನ್ ಇದೆ ನಿನ್ನ ಸ್ಟಮಕಲ್ಲಿ, ಅದು ನೋಡೋಕ್ಕೆ ನಾನಿನ್ನ ಲೈಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆ ಏನು ನಿನ್ನ ಜೊತೆ ಮಾಡಲ್ಲ. ನಿನ್ನೆ ವಿಡಿಯೋಲಿ ನೀವೇ ನೋಡಿದ್ದೀರಲ್ಲ ಸರ್, ಅವರೇ ಹೇಳಿದರು ನನಗೆ ಬೇಬಿ ಬೇಕು ಅಂತ. ಮೇಡಮ್, ಒಂದು ಪ್ರಶ್ನೆ ಇಲ್ಲಿ. ಈಗ ನೀವು ಒಂದು ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಹಂತ ಮುಂದಕ್ಕೆ ಕೊಂಡೊಯ್ತೀರಿ ಅಂತಾದಾಗ ಮದುವೆ ಆಗ್ತೀರಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಮನೆಯವ್ರ ಜೊತೆಗೆ ಏನಾದರೂ ಮಾತಾಡಿರ್ತೀರಿ, ನಿಮ್ಮ ಮನೆಯವ್ರ ಜೊತೆಗೆ, ಅವರ ಮನೆಯವ್ರ ಜೊತೆ, ಈ ರೀತಿ ಏನಾದರೂ ಆಗಿತ್ತಾ ಬಿಫೋರ್ ಮಾತುಕತೆ ಏನಾದರೂ ಮಾಡ್ಕೊಂಡಿ? ನಾನು ನಿಮಗೆ ಹೇಳ್ತೀನಿ ಸರ್, ಒಂದು ಸೆಕೆಂಡ್ ಸರ್ ನಾನು ನಿಮಗೆ ಹೇಳ್ತೀನಿ ಸರ್ ಏನಾಗಿದ್ರೆ ಅಂದರೆ ಇದೆಲ್ಲ ಆಯಿತು, ಅವ್ರು ನನ್ನ ಕನ್ವಿನ್ಸ್ ಮಾಡಿಕೊಂಡು ನನಗೆ ಅಬಾರ್ಷನ್ ಆಗಿದೆ ಸರ್, 1 ಟ್ಯಾಬ್ಲೆಟಲ್ಲಿ ಅಬಾರ್ಷನ್ ಆಗಿದೆ, ಬಿಕಾಸ್ ನಂದು ನಾನು ವೀಕ್ ಇದ್ದೀವಿ ಅಂತ ಅವ್ರು ಹೇಳಿದರು, ಗೊತ್ತಿಲ್ಲ. ಅದಾದಮೇಲೆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಎಲ್ಲ ರಿಪೋರ್ಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನನ್ನ ಹತ್ರ. ಅದಾದಮೇಲೆ ತುಂಬ ನಾರ್ಮಲ್ ಆಗಿ ಒಳ್ಳೆ ಥರ ನಾನು ನೋಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿದರು ನನ್ನ ಅವ್ರ ಜೊತೆ. ಅವ್ರ ಮ್ಯಾಚ್ ಆದಮೇಲೆ ಬಾಂಬೆಗೆ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಲೈಕ್ ಒಳ್ಳೆ ವೇಯಲ್ಲಿ ನೋಡ್ಕೊಳ್ತಾ ಇರೋದು.
ಅದಾದ್ಮೇಲೆ ಏನಾಯ್ತು, ಒಂದ್ ದಿವಸ ಡಿಸೆಂಬರ್ ಅಲ್ಲಿ ಅವ್ರದ್ದು ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಅವ್ರು ಕಾಲ್ ಮಾಡಿದ್ರು. ಸೊ ಅದು ಅವ್ರು ಕಾಲ್ ಮಾಡಿದ್ರು, ಮತ್ತೆ ಅವ್ರು ನನ್ಗೆ ಹೇಳಿದ್ರು ನಂದು ಬ್ರೇಕಪ್ ಏನೂ ಆಗ್ಲಿಲ್ಲ, ಇವ್ರು ನನ್ಗೆ ಏನು ಹೇಳಿದ್ರು ಅಂತ, ಒಂದು ಹುಡುಗಿ ಇವ್ರ ಲೈಫಲ್ಲಿ ಇದೆ, ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ, ಅವ್ರ ಡ್ರಗ್ಸ್ ವಿಡಿಯೋ ಇದೆ ಅಂತ ಅವ್ರ ಹತ್ರ. ಸೊ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಮೆಸೇಜ್ ಮಾಡೋಗ ಕನ್ಫರ್ಮ್ ಮಾಡೋಕೆ ನನ್ನ ಬ್ರೇಕಪ್ ಆಯ್ತಾ ಇಲ್ಲನ ನಾನು ಹೇಳಿದ್ದೀನಿ ಬ್ರೇಕಪ್ ಆಗಿದೆ ಅಂತ. ಬಿಕಾಸ್ ಇವ್ರು ನನ್ಗೆ ಈ ಥರ ಹೇಳಿದ್ರು ಕಿ ಆ ಹುಡುಗಿ ಅಂದರೆ ನಾನು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ, ಡ್ರಗ್ಸ್ ವಿಡಿಯೋ ಅವ್ರ ಡ್ರಗ್ಸ್ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ. ಬಟ್ ನನ್ನ ಹತ್ರ ಏನು ಡ್ರಗ್ಸ್ ವಿಡಿಯೋನು ಇದಿಲ್ಲ ಸರ್, ನಾನು ನನ್ನ ಮುಕ್ಕಾಲಿಯೇ ಹೇಳ್ತೀನಿ ಅವ್ರಿಗೆ ಏನು ಡ್ರಗ್ಸು ಮಾಡಲ್ಲ, ನಾನು ಏನು ಡ್ರಗ್ಸ್ ಮಾಡಲ್ಲ. ಬಟ್ ಆ ಥರ ಎಲ್ಲ ಆಗಿದೆ ನನ್ಗೆ ಅವಾಗ ಗೊತ್ತಾಯಿತು ಆ ಹುಡುಗಿಯಿಂದ ಕಿ ಇವ್ರು ಈ ಥರನೇ ಮನುಷ್ಯ, ಇವ್ರು ಈ ಥರನೇ ಮಾಡೋದು, ಎಲ್ಲ ಹುಡುಗಿ ಜೊತೆ ಆಟ ಆಡಿಕೊಂಡು ಲವ್ ತೋರಿಸ್ಕೊಂಡು ಅದಾದ್ಮೇಲೆ ಮೆಲ್ಲೆ ಲೈಕ್ ಸ್ಲೋ ಸ್ಲೋ ಆಗಿ ದೂರ ಇಡೋದು. ಹೆಸರು ಹೇಳಕ್ ಆಗಲ್ಲ ಬಿಕಾಸ್ ಅವ್ರು ನನ್ಗೆ ಹೇಳ್ ಮಾಡಿದ್ರು. ಹಾ ಸರ್ ಮಾಡಿದ್ದಾರೆ ಸರ್, ಚೀಟಿಂಗ್ ಮಾಡಿದಾರಲ್ಲ, ಇನ್ನೊಂದ್ ಹುಡುಗಿ ಇಟ್ಕೊಂಡು ನನ್ ಜೊತೆ ಇತ್ತು ಸರ್. ಈಗ ಮೇಡಮ್ ಒಂದು ವಿಚಾರ ಇಲ್ಲಿ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಅವರ ತಂದೆ ತಾಯಿ ವಿರುದ್ಧನೂ ಕೂಡ ನೀವು ದೂರು ದಾಖಲಿಸಿದ್ದೀರಿ, ತಂದೆ ತಾಯಿ ವಿರುದ್ಧನೂ ಕೂಡ ದೂರು ದಾಖಲು ಮಾಡಿದಿರಿ. ತಂದೆ ತಾಯಿಯನ್ನ ಏನಾದ್ರೂ ಭೇಟಿ ಆಗಿದ್ರಾ ಕಾರ್ಯಕ್ಕೆ ಅವರ ತಂದೆ ತಾಯಿಯನ್ನ? ಹೌದು ಸರ್ ಭೇಟಿ ಆಗಿದ್ದೀನಿ. ಎಸ್ ಸರ್, ಎಸ್ ಸರ್ ಭೇಟಿ ಆಗಿದ್ದೀನಿ ಸರ್. ಒಂದ್ ಸರಿ ನಾನು ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ಲ, ಗಣೇಶ ವಿಸರ್ಜನ್ ಟೈಮ್ ಅಲ್ಲಿ ಭೇಟಿ ಆಗಿದ್ದೀನಿ. ಭೇಟಿ ಆದ್ಮೇಲೆ ವಿಸರ್ಜನ ಟೈಮಲ್ಲಿ ಭೇಟಿ ಆದ್ಮೇಲೆ ನಾನು ಇವತ್ತು ಇದೇ ಇಯರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಭೇಟಿ ಆಗಿದ್ದೀನಿ ಸರ್. ನಾನು ನೇರವಾಗಿ ಕೇಳ್ತೀನಿ, ಇದನ್ನ ಕೆ ಸಿ ಕಾರ್ಯಪ್ಪ ಅವರು ಈ ಆರೋಪ ಮಾಡಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಬೇಕು ಅಥವಾ ಉತ್ತರ ಕೊಟ್ಟರೆ ಜನರಿಗೆ ಅದು ಗೊತ್ತಾಗತ್ತೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ಕೆ ಸಿ ಕಾರ್ಯಪ್ಪ, ಆ ಯುವತಿ ತನಗೆ ಮದುವೆ ಆಗಿದೆ ಅಂತ ಹೇಳೇ ಇಲ್ಲ ನನಗೆ, ಯಾವುದೋ ಒಂದು ಮುಸ್ಲಿಂ ಹುಡುಗನನ್ನ ಮದುವೆ ಆಗಿದ್ಲು, ಡಿವೋರ್ಸ್ ಆಗಿತ್ತು, ಅದನ್ನು ನನಗೆ ಹೇಳೇ ಇಲ್ಲ, ನನ್ನನ್ನು ಹೈಡ್ ಮಾಡಿ ಅಥವಾ ನನಗೆ ಅದನ್ನು ಹೈಡ್ ಮಾಡಿ ನನ್ನನ್ನು ಪರಿಚಯ ಬೆಳೆಸ್ಕೊಂಡ್ರು ನನ್ನ ಜೊತೆಗೆ ಅಂತ ಹೇಳ್ತಾರೆ, ಹೌದಾ ಅದು? ಸರ್ ನನಗೆ ಚಾಟ್ಸ್ ಇದೆ ಇದರಲ್ಲಿ ಪ್ರೂವ್ ಆಗೋದು ದಟ್ ನಾನು ಅವ್ರಿಗೆ ಹೇಳಿದ್ದೀನಿ ನನ್ನ ಡಿವೋರ್ಸ್ ಬಗ್ಗೆ. ಫಸ್ಟ್ ಡೇ ಮೀಟ್ ಆಗಾಗ ಸರ್ ಅವ್ರು ಹೇಳೋಗಕ್ಕೆ ನಾನು ನಿನ್ನ ಮೇಲೆ ಈ ಥರ ಇಂಟ್ರೆಸ್ಟ್ ಬರ್ತಾ ಇದೆ, ಮದುವೆ ಆಗಬೇಕು ನಿನ್ನ ಜೊತೆ ಅಂತ. ಆವಾಗ ನಾ ಫಸ್ಟ್ ಮಾತು ಅವ್ರಿಗೆ ಇದ್ದೇ ಹೇಳಿದ್ರು ನನ್ನ ಲೈಫಲ್ಲಿ ಇದೆಲ್ಲ ಆಗಿದೆ, ನಾನು 1920 ಇರೋಗ ಈ ಥರ ಒಂದು ಮುಸ್ಲಿಂ ಹುಡುಗ ಜೊತೆ ಮದುವೆ ಆಗಿ ನನಗೆ ಅವರು ಕನ್ವರ್ಟ್ ಮಾಡೋಕೆ ಹೇಳಿದ್ರು, ಅದು ಆಗಲಿಲ್ಲ ಅಂದರೆ ಮ್ಯೂಚುವಲಿ ನಾವು ಸೆಪ್ರೇಟ್ ಆಗಿದ್ದೀವಿ ಅಂತ ನಾನು ಅವ್ರಿಗೆ ಎಲ್ಲ ಮಾತು ಹೇಳಿದ್ದೀನಿ ಸರ್. ಮತ್ತೆ ಡ್ರಗ್ ಸೇವನೆ ಮಾಡ್ತಿದ್ರು, ನಾನು ಹೇಳಿದ್ರು ಕೂಡ ಕೇಳಲಿಲ್ಲ, ಅವರಿಗೆ ದುಶ್ಚಟಗಳಿತ್ತು ಅನ್ನೋದು ಕೆ ಸಿ ಕಾರ್ಯಪ್ಪ ಮಾಡಿರುವಂತ ಆರೋಪ, ಏನ್ ಹೇಳ್ತೀರಿ? ಏನ್ ಸರ್? ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರಿ ನೀವು ಅಂತ, ನಿಮ್ಗೆ ಡ್ರಗ್ಸ್ ಸೇವನೆ ಮಾಡುವಂತ ಚಟ ಇತ್ತು, ನಾನು ಪದೇ ಪದೇ ಹೇಳಿದ್ರು ಕೂಡ ಆಕೆ ಕೇಳಲಿಲ್ಲ, ಅದ್ ನನ್ನ ಕ್ರಿಕೆಟ್ ಕೆರಿಯರ್ ಮೇಲೆ ಎಫೆಕ್ಟ್ ಆಗ್ತಿತ್ತು, ಎಫೆಕ್ಟ್ ಆಗಬಹುದು ಸರ್. ನಾನು ಬ್ಲಡ್ ಟೆಸ್ಟ್ ಕೊಡೋಕೆ ರೆಡಿ ಇದ್ದೀನಿ ಸರ್, ನಾನು ಅದೇ ಹೇಳಿದ್ದೀನಿ ಅವ್ರಿಗೂ ಎಲ್ಲರಿಗೂ, ನಾನು ಹೇಳ್ತಾ ಇದ್ದೀನಿ ಬ್ಲಡ್ ಟೆಸ್ಟ್ ತಗೊಳ್ಳಿ. ನಾನು ಇದು ಕ್ಲಿಯರ್ ಆಗಿ ಹೇಳಿದ್ದೀನಿ, ಅವರು ಡ್ರಗ್ಸ್ ಮಾಡಲ್ಲ ಬಟ್ ನಾನು ಡ್ರಗ್ಸ್ ಮಾಡಲ್ಲ. ನಾನು ಕೊಡ್ತೀನಿ ನಿನಗೆ ಬ್ಲಡ್ ಟೆಸ್ಟ್ ಮಾಡಿಕೊಂಡು ರಿಪೋರ್ಟ್ ಕೊಡ್ತೀನಿ ಸರ್ ನೋಡಿ.